ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ವಿಭಾಗ ವಿಶ್ವವಿದ್ಯಾನಿಲಯ ಕಾಲೇಜು ಇದರ ವತಿಯಿಂದ ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ವೆಬಿನಾರ್ ಸೀರೀಸಿನ ಮುಂದುವರಿಕೆಯ ಭಾಗವಾಗಿ ನಾವು ಇವತ್ತು 19ನೇ ಸೀರೀಸ್ನಲ್ಲಿದ್ದೀವಿ. ಈಗಾಗಲೇ ತುಳುನಾಡಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ವಿದ್ವಾಂಸರನ್ನ ನಾಡಿನ ಮತ್ತು ಸ್ಥಳೀಯ ವಿದ್ವಾಂಸರನ್ನ ಗುರುತಿಸಿ ಅವರ ಮೂಲಕವಾಗಿ ನಾವು ತುಳುನಾಡಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀವಿ. ಇಂದಿನಿಂದ ನಾವು ಕೊಡಗಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮುಖ್ಯವಾಗಿ ತುಳುನಾಡು ಮತ್ತು ಕೊಡಗಿನ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಈ ದಿಶೆಯಲ್ಲಿ ಅವರಿಗೆ ಕೊಡಗಿನ ಇತಿಹಾಸದ ಒಂದು ಸ್ಪಷ್ಟತೆ ಮತ್ತು ಅಲ್ಲಿಯ ಭಾಷೆ, ಸಾಹಿತ್ಯ ಮೊದಲಾದವುಗಳ ಕುರಿತಾಗಿ ಹೆಚ್ಚಿನ ಮಾಹಿತಿ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವೆಬಿನಾರ್ ಸೀರೀಸ್ನಲ್ಲಿ ನಾವು ಇವತ್ತು ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಡಾಕ್ಟರ್ ಎಂ ಪಿ ರೇಖಾರ್ ಅವರನ್ನ ಕೇಳ್ಕೊಂಡ್ವಿ. ಎಂ ಪಿ ರೇಖಾರ್ ಅವರು ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಮೂಲತಃ ಕೊಡಗಿನವರು. ಇಲ್ಲಿ ಇವರ ಕ್ಷೇತ್ರ ಮುಖ್ಯವಾಗಿ ಸಂಶೋಧನೆ ಮತ್ತು ಸಾಹಿತ್ಯ, ಈ ಎರಡು ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಡಿಯಚ್ಚನ್ನ ಮೂಡಿಸಿರ್ತಕ್ಕಂಥ ಕೀರ್ತಿ ರೇಖಾ ಮೇಡಮ್ ರವರಿಗಿದೆ. ಆಧುನಿಕ ಕೊಡವ ಸಾಹಿತ್ಯ, ಕೊಡವ ರಂಗಭೂಮಿ, ಕೊಡವ ಜನಪದ ಆಟಗಳು ಇವರ ಸಂಶೋಧನಾ ಕೃತಿಗಳು. ಪ್ರಸ್ತುತ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವಂತಹ ಎರಡನೇ ತರಗತಿಯ ಪಠ್ಯಪುಸ್ತಕದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡು ಪಠ್ಯಪುಸ್ತಕದ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಮೇಡಮ್ ಅವರಿಗಿದೆ. ಸೊ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಮತ್ತು ಅದರ ಸದಸ್ಯರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದರ ಜೊತೆಗೆ ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ. ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಭಾಗವಹಿಸಿ ತಮ್ಮ ಜ್ಞಾನವನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಇವರ ಒಟ್ಟು 11 ಪುಸ್ತಕಗಳು ಪ್ರಕಟಗೊಂಡಿವೆ. ಅದರಲ್ಲಿ ಅನೇಕ ಸಂಶೋಧನಾ ಲೇಖನಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ಪ್ರಕಟವಾಗಿದೆ. ಎಂ ಕಲ್ಬುರ್ಗಿ ಅವರ ಸಂಪಾದಿಸಿದಂತಹ 2500 ವಚನಗಳನ್ನು ಕೊಡವ ಭಾಷೆಗೆ ಅನುವಾದಿಸಿದ ಕೀರ್ತಿ ಇವರಿಗೆ ಸಲ್ತಾ ಇದೆ. ಜೊತೆಗೆ ಈ ಒಂದು ಪುಸ್ತಕವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇದನ್ನ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು ಅವರ ಕೀರ್ತಿಗೆ ಇನ್ನೊಂದು ಗರಿ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಕರ್ನಾಟಕದ ನಾಟಕ ಅಕಾಡೆಮಿ, ಮೈಸೂರಿನ ರಂಗಾಯಣ, ಕರ್ನಾಟಕದ ಕೊಡವ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು ಕೊಡವ ಸಮಾಜ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ, ಸಲ್ಲಿಸುತ್ತಲೂ ಕೂಡ ಇದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭ್ಯವಾಗಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಜೆ ಎನ್ ಯು ಅವರು ಕೊಡ್ತಕ್ಕಂಥ ಕನ್ನಡೇತರಿಗೆ ನೀಡತಕ್ಕಂಥ ಕನ್ನಡ ಕಲಿಕೆಗೆ ಸಂಬಂಧಪಟ್ಟಂತೆ ಇವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಮತ್ತು ಅನೇಕ ಪುರಸ್ಕಾರಗಳನ್ನು ಕೂಡ ಅವರು ಪಡೆದಿದ್ದಾರೆ, ಅದರಲ್ಲಿ ಹಲವಾರು ಸೇರಿದೆ. ಸೊ ಈ ಸಂದರ್ಭದಲ್ಲಿ ಮೇಡಮ್ ಅವರನ್ನ ನಾನು ಈ ಒಂದು ವೆಬಿನಾರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ನಿಮಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಧನ್ಯವಾದಗಳು ಸರ್. ನಮ್ಮ
ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲವೂ ಸಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮೆಲ್ಲರ ಹಿತೈಷಿಗಳು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿರ್ತಕ್ಕಂತಹ ಡಾಕ್ಟರ್ ಅನಸೂಯ ರೈ ಅವರಿದ್ದಾರೆ. ಈ ಒಂದು ಅಧ್ಯಕ್ಷತೆಯನ್ನ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಮೇಡಮ್, ತಮಗೂ ಕೂಡ ಹಾರ್ದಿಕವಾಗಿರ್ತಕ್ಕಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ವೆಬಿನಾರ್ ಮುಖ್ಯವಾಗಿ ಮಾನುಷದ ಜತೆಗೂಡಿ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ಅಧ್ಯಾಪಕರ ಸಂಘದ ಜತೆಗೂಡಿ ನಾವು ನಡೆಸ್ತಾ ಬಂದಿದ್ದೀವಿ. ಇದರಲ್ಲಿ ಅನೇಕ ಇತಿಹಾಸ ಅಧ್ಯಾಪಕರು, ಇತಿಹಾಸ ಆಸಕ್ತರು, ಸಾಹಿತ್ಯಾಭಿಮಾನಿಗಳು ಮೊದಲಾದ ಎಲ್ಲರೂ ಕೂಡ ಜೊತೆ, ವಿದ್ಯಾರ್ಥಿಗಳು ಕೂಡ ಜೊತೆಯಾಗ್ತಾ ಇದ್ದಾರೆ. ಸೊ ಮಾನುಷದ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನುಳಿದಂತೆ ನಮ್ಮ ಕಾರ್ಯಕ್ರಮವನ್ನ ಯಾವಾಗಲೂ ಅದನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಸಂಗ್ರಹಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನ ಜರ್ನಲಿಸಂ ವಿಭಾಗದ ಗುರುಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಶ್ರೀ ಗುರುಪ್ರಸಾದ್, ತಮಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನು ಈ ಸರ್ಟಿಫಿಕೇಟ್ ಮತ್ತು ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಬಾಟನಿ ವಿಭಾಗದ ಸಿದ್ದರಾಜರವರು ತಮ್ಮ ಸಹಾಯವನ್ನು ನೀಡ್ತಾ ಇದ್ದಾರೆ. ಸಿದ್ದರಾಜ್ ಅವರೇ, ನಿಮಗೂ ಕೂಡ ಹಾರ್ದಿಕವಾಗಿರತಕ್ಕಂಥ ಸ್ವಾಗತ. ಇನ್ನುಳಿದಂತೆ ನಮ್ಮ ವಿಭಾಗದ ಅಧ್ಯಾಪಕ ವರ್ಗ, ವಿದ್ಯಾರ್ಥಿ ವರ್ಗ ಮತ್ತು ಇದರಲ್ಲಿ ಸಹಕರಿಸ್ತಿರ್ತಕ್ಕಂಥ ಎಲ್ಲರನ್ನ ಸ್ವಾಗತಿಸ್ತಾ ಮೇಡಮ್ ಅವರನ್ನ ಮತ್ತೆ ಪುನಃ ವಿನಂತಿಸಿಕೊಳ್ತಾ ಇವತ್ತು ನಾವು ನಮ್ಮ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು ಕೊಡಗು ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಅನನ್ಯತೆ, ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನಗೆ ನೆನಪಾಗ್ತಾ ಇರೋದು ನಮ್ಮ ವಚನದ ಒಂದು ಸಾಲು, ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ನೋ ಹಾಗೆ. ಕಡಲ ತೀರದ ನಾಡು ತುಳುನಾಡು, ಆಮೇಲೆ ಬೆಟ್ಟ ಗುಡ್ಡಗಳ ನಾಡು ಕೊಡಗು, ಅಷ್ಟೇ ಈ ಎರಡೂ ನಾಡುಗಳ ಜೊತೆ ಸೇರಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಅಧ್ಯಯನ ವಿಭಾಗ, ಚರಿತ್ರೆ ಮತ್ತು ಆರ್ಕಿಯಾಲಜಿ ವಿಭಾಗದ ಹಾಗೂ ಮಾನುಷದ ವತಿಯಿಂದ ಇಂಥ ಒಂದು ಅತ್ಯುತ್ತಮ ವೆಬಿನಾರ್ನ ಸರಣಿ ಉಪನ್ಯಾಸ ಮಾಲಿಕೆಯನ್ನ ನೀವು ಆರಂಭಿಸಿದ್ದೀರಿ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಹೆಮ್ಮೆ ಅಂತಾನೆ ನಾವು ಇದನ್ನ ಭಾವಿಸ್ಬೇಕು. ಪಕ್ಷೆ ಇಂತಹ ಒಂದು ಅತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ ಜೊತೆಗೆ ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲಿಗೆ ನಾನು ನಿಮ್ಗೆಲ್ಲರಿಗೆ ಕೃತಜ್ಞತೆಯನ್ನ ಹೇಳ್ತಾ ನನ್ನ ಉಪನ್ಯಾಸದ ಭಾಗವನ್ನು ಆರಂಭಿಸ್ತೆ. ಯಾಕೆಂದ್ರೆ ಇದನ್ನ ನೀವು ಹೇಳಿದ್ರಿ ಮಾತಾಡ್ತಾ ಇದು ಕೊಡಗಿನ ಕುರಿತಾದಂತಹ ಮೊದಲ ಉಪನ್ಯಾಸ. ಯಾಕೆಂದ್ರೆ ಈಗಾಗಲೇ ಸುಮಾರು 19 ಉಪನ್ಯಾಸಗಳಲ್ಲಿ ತುಳುನಾಡಿನ ಚರಿತ್ರೆ, ಸಾಹಿತ್ಯ, ಸಂಸ್ಕೃತಿ ಈ ಎಲ್ಲ ವಿಚಾರಗಳನ್ನ ನಾವು ಕೇಳ್ತಾ ಬಂದಿದ್ದೇವೆ. ಇದು ಕೊಡಗಿನ ಮೊದಲ ಉಪನ್ಯಾಸ ಅನ್ನೋ ಕಾರಣಕ್ಕೆ ನಾನು ಇದನ್ನ ಚರಿತ್ರೆಯ ಕೊಡಗಿನ ಚರಿತ್ರೆಗಾಗ್ಲಿ ಅಥವಾ ಸಂಪೂರ್ಣವಾಗಿ ಕೊಡಗಿನ ಸಾಹಿತ್ಯಕ್ಕಾಗ್ಲಿ ಹೀಗೆ ಯಾವುದೇ ಒಂದು ನಿರ್ದಿಷ್ಟ ಭಾಗಕ್ಕೆ ಅಂತೇಳಿ ಸೀಮಿತಗೊಳಿಸದೆ ವಿಶ ಕೊಡಗು ಅಂತ ಅಂದಾಗ ನಾವು ಬೇರೆ ಬೇರೆ ವಿಚಾರಗಳ ಹಿನ್ನೆಲೆಯಲ್ಲಿ ಹೇಗೆ ಒಂದು ಪ್ರವೇಶಿಕೆಯನ್ನ ವಶ ನಾನು ಇನ್ನು ಮುಂದಿನ ಉಪನ್ಯಾಸ ಮಾಲಿಕೆಯನ್ನ ಕೇಳುವ ಇಲ್ಲಿಯ ಎಲ್ಲ ಕೇಳುಗರಿಗೆ ಕೊಡಬಹುದೇನೋ ಅನ್ನುವ ನೆಲೆಯಲ್ಲಿ ನಾನೊಂದು ಪ್ರವೇಶಿಕೆಯಾಗಿ ಈ ಉಪನ್ಯಾಸವನ್ನ ನೀಡ್ತಾ ಇದ್ದೇನೆ. ಅಥವಾ ಉಪನ್ಯಾಸ ಅನ್ನೋದಕ್ಕಿಂತ ವಿಶ ಕೊಡಗಿನ ಕುರಿತಾದ ನನ್ನ ಅನುಭವಗಳನ್ನ, ಅನಂತರ ನನ್ನ ಓದಿನ ವಿಚಾರಗಳನ್ನ, ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಈ 1 ಗಂಟೆ ಅವಧಿಯಲ್ಲಿ ನಾನು ಚರ್ಚಿಸ್ಕೊಳ್ತಾ ಇದ್ದೀನಿ. ಕೊಡಗು ಅಂದ ತಕ್ಷಣ ಕರ್ನಾಟಕದ ಯಾವುದೇ ಭಾಗದಲ್ಲಿರುವ ಜನರಿಗೆ ಮೊದಲು ನೆನಪಾಗೋದು ಒಂದಷ್ಟು ವಿಚಾರಗಳು. ಪಕ್ಷೆ ಇಲ್ಲಿಯ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಅನನ್ಯತೆ ಅಂತನ್ನುವಾಗ ನಮ್ಗೆ ಈ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಅನನ್ಯತೆಗಳ ಹಿನ್ನೆಲೆಯಲ್ಲಿ ಒಂದು 3-4 ವಿಚಾರಗಳು ತಕ್ಷಣಕ್ಕೆ ನೆನಪಾಗ್ತವೆ. ಕರ್ನಾಟಕದ ಪರಿಚಯ ಇರುವಂತಹ ಯಾರಿಗೆ ಆಗಿರಲಿಲ್ಲ, ಹಾಗೆ ಆ ಅನನ್ಯತೆಗಳೇ ಅದನ್ನ ಕೊಡಗನ್ನ ಇಡೀ ಜಗತ್ತಿಗೆ ಅಥವಾ ದೇಶಕ್ಕೆ ಒಂದು ಮಾದರಿಯಾಗಿ ತೋರಿಸುವಂತಹ ಅಂಶಗಳು ಅಂತ ಹೇಳಿ ನನ್ನ ಅನಿಸಿಕೆ. ಅಷ್ಟ ಅದರಲ್ಲಿ ಕಾವೇರಿ, ಕೊಡಗಂದ ತಕ್ಷಣ ನಮ್ಗೆ ನೆನಪಾಗೋದು ಮೊದಲಿಗೆ ಕಾವೇರಿ. ಯಾಕೆಂದ್ರೆ ಕಾವೇರಿ ಈ ನಾಡಿನ ಜೀವದ್ರವ್ಯ, ಒಂದು ಅಸ್ಮಿತೆಯ ಅಸ್ತಿತ್ವ ಆಕೆ. ಹಾಗೆ
ಮೊದಲ ಈ ದೇಶದ ಮೊದಲ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಇವರ ಮೂಲಕ ನಿರಂತರವಾಗಿ ಕೊಡಗು ದೇಶದ ರಕ್ಷಣಾ ವ್ಯವಸ್ಥೆಗೆ ಅಂದ್ರೆ ಸೇನೆಗೆ ನಿರಂತರವಾಗಿ ತನ್ನ ತೊಡಗಿಸಿಕೊಳ್ತಾ ಇರುವಂತಹ ಒಂದು ಹಿನ್ನೆಲೆ. ಅನಂತರ ಕ್ರೀಡಾ ಕ್ಷೇತ್ರಕ್ಕೆ ಬಂದ್ರೆ ಆ ತಕ್ಷಣ ಅಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ವಿಶೇಷತೆಯನ್ನ ಪಡ್ಕೊಂಡ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನ ಗಳಿಸಿಕೊಂಡಂತಹ ಕ್ರೀಡಾಪಟುಗಳು ಹಾಕಿ ಆಟ ಇದು ಕೌಟುಂಬಿಕ ಒಂದು ಅನ್ಯೋನ್ಯತೆಯನ್ನ ಬೆಸೆಯುವಲ್ಲಿ ಕೊಡಗಿನಲ್ಲಿ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸ್ತಾರೆ. ಅನಂತರ ಬಹಳ ಮೊದಲಿಗೆ ಅಥವಾ ಅತ್ಯಂತ ಎತ್ತರದಲ್ಲಿ ಕೊಡಗಿನ ಪ್ರಾದೇಶಿಕ ಸೌಂದರ್ಯ, ಇಲ್ಲಿಯ ಪ್ರಾಕೃತಿಕ ಸಂಪತ್ತು, ಇಲ್ಲಿಯ ಪ್ರಕೃತಿ, ಇಂತಹ ಈ ಎಲ್ಲ ವಿಚಾರಗಳ ನೆಲೆಯಲ್ಲಿ ಪಕ್ಷ ಕೊಡಗು ಒಂದು ವಿಶೇಷವಾದಂತಹ ಪ್ರದೇಶವಾಗಿ ನಮ್ಗೆ ಕಂಡು ಬರ್ತದೆ ಅಂತ ಗುರುತಿಸ್ಬೋದು. ಹೀಗೆ ಈ ವಿಶೇಷತೆಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಕೊಡಗು ಅತ್ಯಂತ ವಿಸ್ತಾರವಾದಂತಹ ನಾಡಲ್ಲ, ಬಹಳ ಪುಟ್ಟದಾದಂತಹ ಜಿಲ್ಲೆ, ಕರ್ನಾಟಕದ ಅತ್ಯಂತ ಸಣ್ಣದಾದಂತಹ ಜಿಲ್ಲೆಯಲ್ಲಿ ಕೊಡಗು ಕೂಡ. ಇದರ ಪೂರ್ವಕ್ಕೆ ಮೈಸೂರು, ಪಶ್ಚಿಮಕ್ಕೆ ದಕ್ಷಿಣ ಕನ್ನಡ, ಉತ್ತರಕ್ಕೆ ಹಾಸನ, ದಕ್ಷಿಣಕ್ಕೆ ಕೇರಳ, ಹೀಗೆ ಈ ನಾಲ್ಕು ದಿಕ್ಕುಗಳಲ್ಲಿ ವಿಶೇಷವಾದಂತಹ ಸಾಂಸ್ಕೃತಿಕ ಅನ್ಯತೆಗಳನ್ನ ಒಳಗೊಂಡಂತಹ ನಾಡಿನ ನಡುವೆ ಈ ಕೊಡಗಿದೆ. ಈ ಕೊಡಗು ಸುಮಾರು 45% ಭಾಗ ಅರಣ್ಯದಿಂದಲೇ ಇತ್ತೀಚಿಗಿನವರೆಗೂ ಕೂಡ ಅರಣ್ಯದಿಂದ ತುಂಬಿತ್ತು. ಬೆಟ್ಟ ಅಂದ್ರೆ ಮೂಲತಃ ಇದು ಬೆಟ್ಟ ಗುಡ್ಡಗಳ ನಾಡು, ಅರಣ್ಯ ಇಲ್ಲಿಯ ಬಹಳ ವಿಶೇಷ. ಹೇಗೆ ದಕ್ಷಿಣ ಕನ್ನಡಕ್ಕೆ ಸಮುದ್ರವೇ ಅದರ ಜೀವಾಳವೋ ಹಾಗೆ ಕೊಡಗಿನ ಜೀವಾಳ ಅಂತಂದ್ರೆ ಇಲ್ಲಿಯ ಕಾಡು. ಇಂತಹ ಈ ಕಾಡಿನ ನಡುವೆ ಅನಾದಿ ಕಾಲದಿಂದ ಅಂದ್ರೆ ಸುಮಾರು ನಾವು ಲಿಖಿತ ದಾಖಲೆಗಳ ಬಗ್ಗೆ ಅಥವಾ ಪೌರಾಣಿಕ ಚಾರಿತ್ರಿಕ ಹಿನ್ನೆಲೆಗೆ ಬಂದಾಗ ಸುಮಾರು 2000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಈ ಕೊಡಗಿನ ಭಾಗಕ್ಕಿದೆ. ಕೊಡಗಿ ಚೆನ್ನಾಗಿ ಮೊದಲಿಗೆ ಆ ಕೊಡಗು ಅನ್ನೋ ಪದ ನಿಷ್ಪತ್ತಿಯನ್ನ ಕುರಿತು ಹೇಳೋದಾದ್ರೆ ಇದರ ಕುರಿತಾಗಿ ವಿದ್ವಾಂಸರು ಹಲವಾರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಕುಡುಗಂ ಅನ್ನುವ ಪದದಿಂದ ಕೊಡಗು ಅನ್ನುವ ಪದ ಬಂತು. ಅಂದ್ರೆ ಕುಡುಗಂ ಅನ್ನೋದಕ್ಕೆ ತಮಿಳಿನಲ್ಲಿ ಕಡಿದಾದ ಬೆಟ್ಟಗಳನ್ನ ಒಳಗೊಂಡ ನಾಡು ಅಂತ. ಹಾಗೆ ಕುಡಿಮಲೆ ನಾಡು ಇದು ಅನಂತರದಲ್ಲಿ ಕೊಡಗಾಯಿತು. ಇಲ್ಲ ಕ್ರೋಡ ದೇಶ, ಕ್ರೋಡ ಅಂದಾಗ ಇವರು ಹಂದಿಗಳಂತೆ ಉಗುರುಗಳಿಂದಲೇ ಮಣ್ಣನ್ನ ಸರಿಪಡಿಸಿ ಬೆಟ್ಟ ಗುಡ್ಡಗಳನ್ನೆಲ್ಲ ಸರಿ ಮಾಡಿ ಅನಂತರ ಅಲ್ಲಿ ಜನಜೀವನಕ್ಕೆ ಒಂದು ಬದುಕನ್ನ ಕಟ್ಕೊಂಡ್ರು. ಹೀಗಾಗಿ ಇದನ್ನ ಕ್ರೋಡ ದೇಶ. ಹೀಗೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಅಥವಾ ಮೂಲಗಳಿಂದ ಈ ಹೆಸರಿನ ವಿಶೇಷತೆಯನ್ನು ನಾವು ಗುರುತಿಸ್ತೇವೆ ಅಥವಾ ಇದರ ನಿಷ್ಪತ್ತಿಯನ್ನು ನಾವು ಗುರುತಿಸ್ತೇವೆ. ಹೀಗಿರುವ ಈ ಕೊಡಗಿಗೆ ಇಲ್ಲಿಯ ಇತಿಹಾಸವನ್ನು ಅಥವಾ ಇದರ ಆರಂಭದಿಂದ ನಾವು ಗಮನಿಸಿದ ಪೌರಾಣಿಕವಾಗಿ ಕಾವೇರಿ ಪುರಾಣವನ್ನು ನಾವು ತಗೊಂಡ್ರೆ ಸುಮಾರು ಕ್ರಿ.ಶ. 1-2 ಶತಮಾನದಲ್ಲಿ ರಚನೆ ಆಗಿದೆ ಎನ್ನುವಂತಹ ಒಂದು ಮಾತನ್ನ ಕಾವೇರಿ ಪುರಾಣಕ್ಕೆ ನಾವು ಹೇಳ್ತೇವೆ. ಈ ಕಾವೇರಿ ಪುರಾಣದಲ್ಲಿ ಪೌರಾಣಿಕವಾದಂತಹ ಉಲ್ಲೇಖವನ್ನ ಅಂದ್ರೆ ಇಲ್ಲಿಯ ಕೊಡಗಿನ ಭೂಪ್ರದೇಶದ ಬಗ್ಗೆ ಇರಬಹುದು ಅಥವಾ ಇಲ್ಲಿಯ ಜನಜೀವನದ ಬಗ್ಗೆ ಇರ್ಬೋದು, ಇಲ್ಲಿಯ ಸಮುದಾಯಗಳ ಬಗ್ಗೆ ಇರ್ಬೋದು, ಹೀಗೆ ಹಲವಾರು ಉಲ್ಲೇಖಗಳು ನಮ್ಗೆ ಕಾವೇರಿ ಪುರಾಣದಲ್ಲಿ ನಮಿಸುತ್ತೆ. ಅನಂತರ ಬಹಳ ಅಧಿಕೃತವಾದಂತಹ ದಾಖಲೆಯಾಗಿ ತಮಿಳಿನ ಸಂಗಮ ಸಾಹಿತ್ಯದಲ್ಲಿ ಕ್ರಿ.ಶ. 2-3 ಶತಮಾನದ ಸಂಗಮ ಸಾಹಿತ್ಯದಲ್ಲೇ ನಮ್ಗೆ ಕೊಡಗಿನ ಉಲ್ಲೇಖ ಸಿಗ್ತದೆ. ಯಾಕಂದ್ರೆ ಹೀಗಿರುವ ಈ ಉಲ್ಲೇಖಗಳನ್ನ ಗಮನಿಸ್ತಾ ಮುಂದೆ ನಾವು ಶಾಸನಾಧಾರಕ್ಕೆ ಬಂದ್ರೆ ಕ್ರಿ.ಶ. 1174ರಲ್ಲಿ ಬಂದ ಹುಣಸೂರು ಶಾಸನದಲ್ಲಿ ಮೊದಲಿಗೆ ಎಲ್ಲ ನಾಡ ಕೊಡಗರು ಸೇರಿ ಒಂದು ಯುದ್ಧಕ್ಕೆ ಹೋದ ಸಂದರ್ಭವನ್ನ ಆ ಶಾಸನ ಹೇಳಿದೆ. ಹೀಗೆ ಒಂದು ಅದು ಶಾಸನ ಸಂಖ್ಯೆ 20ರಲ್ಲಿ ಈ ಉಲ್ಲೇಖ ಬರ್ತದೆ. ನಾನು ಇದರ ಮುಂದುವರಿದ ಭಾಗವಾಗಿ ನಾನು ಚರಿತ್ರೆಯ ಭಾಗಕ್ಕೆ ಹೋಗೋದಿಲ್ಲ. ಇದನ್ನ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕೊಡಗಿಗೂ ಕೂಡ ಸುಮಾರು 2000ಕ್ಕಿಂತ ಹೆಚ್ಚು ವರ್ಷಗಳ ದೀರ್ಘ ಇತಿಹಾಸ ಇಲ್ಲಿದೆ. ಯಾಕಂದ್ರೆ ಒಂದು ನಾಡಿನ ಇತಿಹಾಸ ಅಂತಂದ್ರೆ ಒಂದು ಭೂಪ್ರದೇಶದ ಇತಿಹಾಸ ಅಂತಂದ್ರೆ ಅದು ಅಲ್ಲಿಯ ಜನಜೀವನದ ಇತಿಹಾಸವೂ ಕೂಡ. ಹಾಗೆ ನಾವೀಗ ಜನಜೀವನದ ಬಗೆಗೆ ಬಂದ್ರೆ ಇಲ್ಲಿಯ ಈ 2000ಕ್ಕಿಂತ ಹೆಚ್ಚು ವರ್ಷಗಳ ಜನಜೀವನದಲ್ಲಿ ಅಥವಾ ಇತಿಹಾಸದ ನಡುವೆ ನಾವು ಹಲವು ಭಾಷೆಗಳನ್ನಾಡುವ ಬುಡಕಟ್ಟು ಸಮುದಾಯಗಳನ್ನ ನಾವಿಲ್ಲಿ ಕಾಣ್ತೇವೆ. ಇಲ್ಲಿಯ ಜನ, ಇಲ್ಲಿಯ ಮೂಲ ನಿವಾಸಿಗಳು ಯಾರು ಅಂತಂದ್ರೆ
ಬಹಳ ಪ್ರಮುಖವಾಗಿ ಕೊಡವ ಭಾಷೆಯನ್ನ ಮಾತನಾಡುವ ಸುಮಾರು 23 ಸಮುದಾಯಗಳು, ಅನಂತರ ಎರವ ಭಾಷೆಯನ್ನು ಮಾತನಾಡುವ ಎರವರು, ಕುರುಬರು, ಹೀಗೆ ಹಲವಾರು ಸಮುದಾಯಗಳನ್ನ. ಯಾಕಂದ್ರೆ ಇಲ್ಲಿ ಇದು ಮೂಲತಃ ಕಾಡು ಬೆಟ್ಟ ಗುಡ್ಡಗಳ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬುಡಕಟ್ಟು ಸಮುದಾಯದವರೇ ಇಲ್ಲಿಯ ಮೂಲ ನಿವಾಸಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಈ ಮೂಲ ನಿವಾಸಿಗಳ ನಡುವೆ ಬಹುಶಃ ಹಿಂದೆ ವೃತ್ತಿ ಆಧಾರದಲ್ಲಿ ಕೆಲವು ಕೊಡವ ಭಾಷೆಯನ್ನ ಮಾತನಾಡುವ ಸುಮಾರು 23 ಸಮುದಾಯಗಳನ್ನ ಲಿಂಗರಾಜನ ಹುಕ್ಕುನಾಮೆಯಲ್ಲಿ ಆತ ಗುರುತಿಸ್ತಾರೆ. ಈ 23 ಸಮುದಾಯಗಳನ್ನ 1812 ಲಿಂಗರಾಜನ ಹುಕ್ಕುನಾಮೆ ಗುರುತಿಸ್ತಾರೆ. 1855 ಮೋಗ್ಲಿಂಗ್ ಪೂರ್ಣಮಾರ್ಸಲ್ಲಿ ಸುಮಾರು 13 ಸಮುದಾಯಗಳಿದೆ ಅಂತ ಹೇಳ್ತಾನೆ. ಅನಂತರ 1871 ರಿಕ್ತರ್ ಕೂರ್ ಗಜೆಟಿಯರ್ ನಲ್ಲಿ 15 ಸಮುದಾಯಗಳಿದೆ ಅಂತ ಹೇಳ್ತಾನೆ. ಹೀಗೆ ಆ ಕಾಲಕ್ಕೆ ಅಂದ್ರೆ 19ನೇ ಶತಮಾನದ ಕಾಲಕ್ಕೆ ಇಷ್ಟೊಂದು ಸಮುದಾಯಗಳಿದ್ರು ಅಥವಾ ಈ ಭಾಷೆಯನ್ನ ಮಾತನಾಡುವಂತಹ ಮಾತೃಭಾಷಿಕರು, ಇಲ್ಲಿಯ ಕೊಡವ ಮಾತೃಭಾಷಿಕರು, ಅನಂತರ ಇನ್ನಿತರ ಭಾಷೆಗಳನ್ನ ಮಾತನಾಡುವಂತಹ ಜನ ಎಷ್ಟು ಸಂಖ್ಯೆಯಲ್ಲಿದ್ರು, ಆ ಸಮುದಾಯಗಳ ಸಂಖ್ಯೆ ಎಷ್ಟು ಅನ್ನೋದ್ರಲ್ಲೇ ಒಂದು ಒಮ್ಮತದ ತೀರ್ಮಾನ ಇಲ್ಲ. ಇದರ ಜೊತೆಗೆ ನಾನು ಮೊದಲಿಗೆ ನೆನಪಿಸ್ಕೊಳ್ಬಹುದಾದಂತಹ ಒಂದು ವಿಶೇಷ ಅಥವಾ ಒಂದು ಆಘಾತಕಾರಿ ವಿಚಾರ ಅಂತಂದ್ರೆ, ಇತ್ತೀಚೆಗೆ 2011 ಜನಗಣತಿಯಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂತಹ ಜನಗಣತಿಯ ನಡುವೆ ಕೊಡವ ಭಾಷೆಯನ್ನು ಮಾತನಾಡುವ, ಯಾಕಂದ್ರೆ ಅವರು ಮಾತೃಭಾಷೆಯ ಕುರಿತಾಗಿ ಮಾಡಿದಂತಹ ಸಮೀಕ್ಷೆಯಲ್ಲಿ ಕೊಡವ ಭಾಷೆಯನ್ನ ಮಾತನಾಡುವಂತಹ ಮಾತೃಭಾಷೆಯಾಗಿ ಮಾತನಾಡುವಂತಹ ಜನಸಮುದಾಯಗಳ ಸಂಖ್ಯೆ 1991 2001 ಸುಮಾರು ಆರಂಭದಲ್ಲಿ ಮೂಲದಲ್ಲಿ 1,66,000 ಚಿಲ್ಲರೆ ಇದ್ದಂಥವರು 71% ಹೆಚ್ಚಾಗಿರ್ತಾರೆ. ಆದರೆ 2001 ಬರುವಾಗ ಅವರು 31% ಕಡಿಮೆಯಾಗಿದ್ದಾರೆ. ಇದು ಕೇಂದ್ರ ಸರ್ಕಾರ ನಮಗೆ 2011 ಅಂಕಿಅಂಶದಲ್ಲಿ ಅಂದ್ರೆ ಸೆನ್ಸಸ್ 2011 ಅನ್ನೋ ಭಾಗದಲ್ಲಿ ನಮಗೆ ಸಿಗುವಂತಹ ಒಂದು ಆಘಾತಕಾರಿ ವಿಚಾರ. ಜುಲೈ 2020 ಇದನ್ನ ದಾಖಲಿಸಿದ್ದಾರೆ. ಇದನ್ನ ನಾವು ದಾಖಲೆಯಲ್ಲೂ ಕೂಡ ನಾವು ಗಮನಿಸ್ಬೋದು. ಅಚ್ಚ ಯಾಕೆ ಅಂತಂದ್ರೆ, ನಾವೆಲ್ಲರೂ ಕೂಡ ಮಾತನಾಡುವಾಗ ಈ ಪ್ರದೇಶದ ಬಗ್ಗೆ, ಇಲ್ಲಿಯ ಜನಜೀವನದ ಬಗ್ಗೆ ಅಥವಾ ಇಲ್ಲಿಯ ಬದುಕಿನ ಬೇರೆ ಬೇರೆ ಆಯಾಮಗಳ ಬಗ್ಗೆ ಮಾತನಾಡುವಾಗ ಎಲ್ಲರಿಗೂ ಕೂಡ ಬಹಳ ಸಂತೋಷ ಇದೆ, ಪ್ರೀತಿ ಇದೆ. ಯಾಕಂದ್ರೆ ಹೇಗೆ ದೇಶವನ್ನ ನಾವು ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ ಅಂತ ನಾವು ಇಡೀ ಭಾರತವನ್ನ ನಾವು ಹೇಳ್ತೇವೋ, ಪಕ್ಷ ಅದರ ಒಂದು ಪ್ರತಿಬಿಂಬವಾಗಿ ನಾವು ಕೊಡಗನ್ನ ಕಾಣ್ತೇವೆ. ಇಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಕ್ರಿ.ಶ. 1 ತಮಿಳು ಪಾಂಡ್ಯರಿಂದ ಆರಂಭ ಆದ್ರೆ 21ನೇ ಶತಮಾನದ ಆರಂಭದವರೆಗೆ ಬೇರೆ ಬೇರೆ ಕಾರಣಗಳಿಗೆ, ಯಾಕಂದ್ರೆ ಹಲವಾರು ರಾಜವಂಶಗಳು ಇದನ್ನ ಆಳಿದ್ದಾರೆ, ಇಲ್ಲಿಯ ಪಾಳೆಯಗಾರರು ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಅನಂತರ ಒಂದು ಕಾಲದಲ್ಲಿ 1951 ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅಂದ್ರೆ ಸಿ ಪ್ರಾಂತ್ಯವಾಗಿ ಕೂಡ ಪ್ರತ್ಯೇಕ ರಾಜ್ಯವಾಗಿ ಕೂಡ ಆಡಳಿತ ನಡೆಸಿತ್ತು. ಅನಂತರ ಮೈಸೂರು ಜಿಲ್ಲೆಯೊಳಗಡೆ ವಿಲೀನಾಯಿತು. ಹೀಗೆ ರಾಜಕೀಯವಾಗಿ ಕೂಡ ಬಹಳಷ್ಟು ಸ್ಥಿತ್ಯಂತರಗಳನ್ನ ಅಥವಾ ವೈವಿಧ್ಯತೆಗಳನ್ನ ಮೆರೆದಂತಹ ನಾಡಾದ್ರೂ ಈಗ ಇದ್ದಕ್ಕಿದ್ದ ಹಾಗೆ ಹೇಗೆ ಇಲ್ಲಿ ಕೊಡವ ಮಾತೃಭಾಷಿಕರು ಇಷ್ಟೊಂದು ಸಂಖ್ಯೆಯಲ್ಲಿ ಕಡಿಮೆ ಆಗಿದ್ದಾರೆ? ಇದೊಂದು ಹೆಚ್ಚು ಚರ್ಚೆಗೆ ಮತ್ತು ವಿಚಾರ ಮಾಡಬೇಕಾದಂತ ಒಂದು ಸಂಗತಿ ಅಂತ ಹೇಳಿ, ಆಘಾತಕಾರಿ ಸಂಗತಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಭಾಗಕ್ಕೆ ಬರ್ತೇನೆ. ಹೀಗೆಂದು ಕೊಡವ ಮಾತೃಭಾಷೆಯನ್ನ ಹೊಂದಿರುವಂತಹ ಸಮುದಾಯಗಳು, ಅನಂತರದಲ್ಲಿ ಈ ಸಮುದಾಯಗಳ ಒಳಗಡೆ ಅಂದ್ರೆ ತುಳುನಾಡು ಮತ್ತು ಕೊಡಗನ್ನ ಜೊತೆ ಜೊತೆಯಾಗಿ ನಾವು ನೋಡ್ತಾ ಹೋಗುವಾಗ ಇಲ್ಲೊಂದು ಇಲ್ಲಿಯ ಅನ್ಯೋನ್ಯತೆ ಇರ್ಬೋದು, ಇಲ್ಲಿಯ ಬೇರೆ ಬೇರೆ ಸಮುದಾಯಗಳ ನಡುವೆ ಇರುವಂತಹ ಒಂದು ವಿಶೇಷವಾದಂತಹ ಬಾಂಧವ್ಯ ಇರ್ಬೋದು. ಯಾಕಂದ್ರೆ ಯಾರನ್ನೇ ಬೇರೆ ಪ್ರದೇಶದ ಜನರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾರೆ, ಅವರು ಪೊಲೀಸ್ ಆಫೀಸರ್ ಇತ್ತೀಚೆಗೆ ಮಾತಾಡುವಾಗ ಹೇಳ್ತಾ ಇದ್ರು, ನಾವು ಈ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದೀವಿ, ಅಲ್ಲೆಲ್ಲ ಹೋದಾಗ ನಾವು ಮನೆಗೆ ಹೋದ್ರೆ ನಮ್ಮ ಪೊಲೀಸ್ ಡ್ರೆಸ್ ನೋಡಿದ್ರೆ ಗಂಡಸರೇ ಬಹಳ ಸಂದರ್ಭದಲ್ಲಿ ಹೆದರ್ಕೊಡ್ತಾರೆ ಮನೆಗೆ ಹೋದಾಗ. ಆದ್ರೆ ಹೆಂಗಸಂತೂ ಮನೆಯಿಂದ ಹೊರಗಡೆ ಬರೋದಿಲ್ಲ, ಬಾಗಿಲು ಹಾಕಿ ಕಿಟಕಿಯಿಂದ ಮನೆಯವರಿಲ್ಲ ಆಮೇಲೆ ಬನ್ನಿ ಅಂತ ಕಿಟಕಿಯಿಂದ ಹೇಳ್ತಾರೆ. ಆದ್ರೆ ಕೊಡಗಿನ ಯಾವುದೇ ಮನೆಗಳಿಗೆ ನಾವು ಹೋದ್ರೆ ನಮ್ಮನ್ನ ಮನೆ ಒಳಗಡೆ ಕರೆದು ಕೂರಿಸಿ ಮಾತನಾಡಿಸಿ ಏನು ಅಂತ ವಿಚಾರಿಸ್ತಾರೆ. ಅಂದ್ರೆ ಇಷ್ಟರ ಮಟ್ಟಿಗೆ ಕೊಡಗಿನಲ್ಲಿ ಮಹಿಳೆಯರು ಕೂಡ ಒಂದು ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ಮಹಿಳೆಯರು ಪುರುಷರು ಅನ್ನೋ ಯಾವುದೇ ವ್ಯತ್ಯಾಸ ಇಲ್ಲದೆ ಧೈರ್ಯವನ್ನ
ಇಲ್ಲಿಯ ಜನ ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಯಾವುದೇ ಭಾಗಗಳಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಎಲ್ಲದರಲ್ಲೂ ಕೂಡ ಪಡ್ಕೊಳ್ತಾರೆ. ಇದರಲ್ಲಿ ನಾನು ಕೊಡವ ಅನ್ನುವ ಒಂದು ಪದವನ್ನ ಕೇವಲ ಒಂದು ಸಮುದಾಯದ ನೆಲೆಯಲ್ಲಿ ನಾವು ನೋಡೋದಿಲ್ಲ, ಏಕೆಂದ್ರೆ ಕೊಡವ ಅನ್ನೋದು ಇಲ್ಲಿಯ ಭಾಷಿಕೀಯ ಭಾಷೆಯ ಹಿನ್ನೆಲೆಯಲ್ಲಿ ಕೊಡವ ಅನ್ನೋದೊಂದು ಭಾಷೆ, ಅನಂತರ ಕೊಡವ ಅನ್ನೋದು ಇದೊಂದು ಪ್ರದೇಶ, ಇದು ಕೊಡವ ಅನ್ನೋದೊಂದು ಸಂಸ್ಕೃತಿ, ಕೊಡವ ಅನ್ನೋದು ಒಂದು ಸಮುದಾಯ. ಹೀಗೆ ಕೊಡವ ಅನ್ನುವ ಒಂದು ಪದಕ್ಕೆ ಬಹಳ ವಿಸ್ತಾರವಾದಂತಹ ಅರ್ಥ ಇದೆ. ಆದ್ರೆ ಇತ್ತೀಚೆಗೆ ಅದನ್ನ ಒಂದು ಸಮುದಾಯದ ಹಿನ್ನೆಲೆಯಲ್ಲಿ ಮಾತ್ರ ನೋಡುವ, ಅನಂತರ ಕೊಡವ ಭಾಷಿಕ ಸಮುದಾಯದ ಒಳಗಡೆ ಇರುವ ಅನ್ಯೋನ್ಯತೆಯನ್ನ ಒಂದು ರೀತಿಯಲ್ಲಿ ಎಲ್ಲೋ ಅಸಮಾಧಾನಕ್ಕೆ ಈಡು ಮಾಡುವ ಈ ಎಲ್ಲ ಸಣ್ಣ ಸೂಕ್ಷ್ಮತೆಗಳು ಮನೆಯ ಒಳಗಿನ ಬೆಂಕಿಯ ಹಾಗೆ ಒಂದಷ್ಟು ತೊಂದರೆ ಕೊಡ್ತಾರೆ. ಯಾಕೆಂದ್ರೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕರಾವಳಿ ಕರ್ನಾಟಕದ ಭಾಗವನ್ನು ಗಮನಿಸಿದ್ರೆ ಅಲ್ಲಿಯ ದಕ್ಷಿಣ ಕನ್ನಡ ಕರಾವಳಿಯ ಭಾಗದಲ್ಲಿ ಸುಮಾರು 40 ಹೆಚ್ಚು ಸಮುದಾಯಗಳು ತುಳು ಭಾಷೆಯನ್ನ ಮಾತನಾಡ್ತಾರೆ. ಆದ್ರೆ ಇವರ ನಡುವೆ ಯಾವುದೇ ಕಾರಣಕ್ಕೆ ಭಾಷಿಕ ನೆಲೆಯಲ್ಲಿ ಅಸಮಾಧಾನಗಳು, ಸಾಂಸ್ಕೃತಿಕ ನೆಲೆಯಲ್ಲಿ ಸಂಸ್ಕೃತಿಯ ನೆಲೆಯಲ್ಲಿ ಇಲ್ಲ. ಯಾಕೆ ಇದೊಂದು ಇಲ್ಲ ಅಂದ್ರೆ, ತುಳು ಅನ್ನುವುದು ಒಂದು ತುಳುವರು ಅನ್ನೋದು ಒಂದು ಸಮುದಾಯ ಆಗಿಲ್ಲ. ಆದ್ರೆ ಕೊಡಗಿನಲ್ಲಿ ದುರದೃಷ್ಟವಶಾತ್ ಇದು ಒಂದು ಸಮುದಾಯವೂ ಕೂಡ ಆಗಿರೋದ್ರಿಂದ ಕೊಡವ ಅನ್ನೋದು ಬಹಳ ಹೆಚ್ಚು ವಿಸ್ತಾರವಾದ ಅನನ್ಯತೆಯನ್ನು ಪಡ್ಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಸಮಾಧಾನದ ಹಿನ್ನೆಲೆ ಇದೆ. ಆದ್ರೆ ಇಲ್ಲಿ ಕೊಡವ ಅನ್ನೋದನ್ನ ನಾವು ಅತ್ಯಂತ ವಿಶೇಷವಾಗಿ ಪ್ರಮುಖವಾಗಿ ಅದನ್ನ ಸಂಸ್ಕೃತಿಯ ನೆಲೆಯಲ್ಲೇ ನೋಡಬೇಕು, ಒಂದು ಭಾಷೆಯ ನೆಲೆಯಲ್ಲೇ ಗುರುತಿಸಬೇಕು. ಯಾಕೆಂದ್ರೆ ಇಲ್ಲಿರುವ ಯಾವುದೇ ಸಮುದಾಯಗಳಾಗ್ಲಿ ಅಥವಾ ಯಾವುದೇ ಭಾಷೆಯ ಮಾತೃಭಾಷೆಯನ್ನ ಹೊಂದಿರುವ ಜನಗಳಾಗ್ಲಿ, ಯಾಕೆಂದ್ರೆ ಇಲ್ಲಿ ಅರೆಭಾಷೆಯ ಜನ ಇದ್ದಾರೆ, ಅನಂತರದಲ್ಲಿ ಮಲಯಾಳಿ ಮಾತನಾಡುವವರಿದ್ದಾರೆ, ತಮಿಳು ಭಾಷಿಕರಿದ್ದಾರೆ, ಮರಾಠಿಗಳಿದ್ದಾರೆ, ಕೊಂಕಣಿ ಮಾತನಾಡುವವರಿದ್ದಾರೆ, ಇತ್ತೀಚೆಗಂತೂ ತೋಟದ ಕೆಲಸಗಳಿಗೆ ಬರುವಂತಹ ಅಸ್ಸಾಮಿಗಳಿದ್ದಾರೆ. ಹೀಗೆ ಬಹುಭಾಷಿಕ ಸಮುದಾಯ ಆದರೂ ಕೂಡ ಇಲ್ಲಿ ಕೊಡವ ಸಂಸ್ಕೃತಿ ಅನ್ನೋದೇ ಬಹಳ ಮುಖ್ಯ. ಏಕೆಂದ್ರೆ 19ನೇ ಶತಮಾನದವರೆಗೂ ಕೂಡ ಕೊಡವ ಅನ್ನೋದು ಒಂದು ಇಂತಹ ವಿಸ್ತಾರದ ನೆಲೆಯಲ್ಲೇ ಬಳಕೆಯಾಗಿದೆ. ಇಲ್ಲಿ ನಡೆಸುವ ಹುತ್ತರಿಯ ಹಬ್ಬ ಆಗಲಿ ಅಥವಾ ಕಾವೇರಿಯ ಸಂಕ್ರಮಣ ಆಗಲಿ, ಅದು ಈ ನಾಡಿನ ಸಮಸ್ತರ ಹಬ್ಬ, ಎಲ್ಲರ ವಿಚಾರ, ಎಲ್ಲರಿಗೂ ಸೇರಿತ್ತು. ಈ ನೆಲೆಯಲ್ಲೇ ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ, ಈ ಪ್ರದೇಶವನ್ನ ಗುರುತಿಸಬೇಕಾಗಿದೆ. ಹಾಗಾಗಿ ಅಲ್ಲಿ ತುಳುನಾಡು ಅನ್ನುವಾಗ ಹೇಗೆ ತುಳು ಭಾಷೆಯ ಸಂಸ್ಕೃತಿಯ ನೆಲೆಯಲ್ಲಿ ಅದು ನಾಡು, ಹಾಗೆ ಇದು ಕೊಡವ ನಾಡು ಅಂದಾಗ ಇದು ಕೊಡವ ಸಂಸ್ಕೃತಿಯ ನಾಡು, ಕೊಡವ ಪ್ರದೇಶದ ನಾಡು. ಅನಂತರ ಇಲ್ಲಿಯ ಇನ್ನಿತರ ಪ್ರಾದೇಶಿಕ ಅನನ್ಯತೆಗಳನ್ನ ಹೇಳುವಂತ ಇಲ್ಲಿ ಪ್ರಕೃತಿ ಅಷ್ಟೇ ಬಹಳ ಮುಖ್ಯವಾಗಿ ಕೊಡಗು ಅತ್ಯಂತ ಆಕರ್ಷಕ ಅನಿಸಿದೆ. ಯಾಕೆ ಅಂತಂದ್ರೆ, ಒಂದು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಒಂದು ಜೀವ ಸೆಲೆ ಅಂತ ನಾವು ಹೇಳೋದು ಅರಣ್ಯ ಮತ್ತು ನೀರು, ನೀರು ಮತ್ತು ನೆಲ, ಈ ಎರಡು ಒಂದು ಅತ್ಯದ್ಭುತವಾದಂತಹ ಜೀವನವನ್ನು ಕಟ್ಟಿಕೊಡುವಂತಹ ಭಾಗ. ಇಲ್ಲಿ ಈ ಎರಡೂ ಕೂಡ ಜೊತೆ ಜೊತೆಯಾಗಿ ಅತ್ಯಂತ ಸಮೃದ್ಧವಾದಂತಹ ಮಣ್ಣು ನೆಲ, ಹಾಗೆ ಬಹಳ ಸಮೃದ್ಧವಾದಂತಹ ನೀರು, ಈ ಎರಡೂ ಒಟ್ಟಿಗೆ ಇರೋದ್ರಿಂದ ಕಾಡು ಬೆಟ್ಟ ಗುಡ್ಡ ಇಲ್ಲಿಯ ಮಂಜು ಮಳೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇದು ಅತ್ಯಂತ ಎಲ್ಲದರಲ್ಲೂ ಅತಿಯನ್ನ ಅನುಭವಿಸುವಂತಹ ನಾಡು. ಈ ಅತಿ ಮಳೆಯೂ ಹೆಚ್ಚು ಚಳಿಯೂ ಹೆಚ್ಚು, ಅನಂತರ ಇಲ್ಲಿ ಮಂಜು ಕೂಡ ಅತ್ಯಂತ ಹೆಚ್ಚು, ಕಾಡಿನ ನಡುವೆ ಸವಾಲುಗಳು ಕೂಡ ಹೆಚ್ಚು. ಏಕೆಂದ್ರೆ ಎಲ್ಲಿ ಬಹಳ ವಿಶೇಷವಾದಂತಹ ಸೌಂದರ್ಯ ಇದೆ, ವಿಶೇಷತೆ ಇದೆ, ಅಲ್ಲಿ ಅಷ್ಟೇ ಸವಾಲುಗಳು ಕೂಡ ಇದೆ, ಅದರ ಮತ್ತೊಂದು ನುಗ್ಗುವೇ ಸವಾಲು. ಅದೇ ಕೊಡಗಿನ ಜನ ಈ ಸೌಂದರ್ಯದ ನಡುವೆ ನಿತ್ಯವೂ ಬದುಕುವಾಗ ಅವರಿಗೆ ಬರೀ ಸೌಂದರ್ಯ ಮಾತ್ರ ಉಳಿಯೋದಿಲ್ಲ, ಅದರ ಜೊತೆಗೆ ಬಹಳ ಹೆಚ್ಚಿನ ಸವಾಲು ಕೂಡ. ಆ ಸವಾಲುಗಳೇನು ಅಂತಂದ್ರೆ, ಇವತ್ತಿಗೂ ಕೂಡ ಒಂದು ಈ ಆಧುನಿಕ ಯುಗದಲ್ಲಿ ಈ ಆಧುನಿಕ ಇಂತಹ ವಿಷಯದಲ್ಲೂ ಕೂಡ ಸಂಪರ್ಕ ಬೇರೆ ಬೇರೆ ನೆಲೆಯಲ್ಲಿ ಸವಾಲುಗಳನ್ನು ಅನುಭವಿಸ್ಬೇಕು. ಯಾಕೆಂದ್ರೆ ಆನೆ ಮಾನವನ ಸಂಘರ್ಷ ಇರ್ಬೋದು, ಯಾಕಂದ್ರೆ ಕಾಡು ಅಂದ ತಕ್ಷಣ ಕಾಡು ಪ್ರಾಣಿಗಳು, ಯಾಕಂದ್ರೆ ಆರಂಭದಿಂದಲೂ ಕಾಡು ಪ್ರಾಣಿಗಳು ಇಲ್ಲಿಯ ಅವುಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕಬೇಕಾದಂತಹ ಒಂದು ಅನಿವಾರ್ಯತೆ. ಆ ಬೆಟ್ಟ ಗುಡ್ಡದ ನಡುವೆ ಹತ್ತಿ ಇಳಿದು ಓಡಾಡಿ ಇವತ್ತೇನೋ ರಸ್ತೆಗಳಿದೆ, ವಾಹನಗಳಿದೆ, ಒಂದಷ್ಟು ಸಂಭ್ರಮದ ಬದುಕು ಕೊಡಗಿದೆ. ಆದ್ರೆ ಹಿಂದೆ ಹೀಗಿರ್ಲಿಲ್ಲ, ಎಷ್ಟೋ ದೂರಗಳವರೆಗೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ನಾವು ಕೂಡ
ಪ್ರಾಥಮಿಕ ಪ್ರೌಢಶಾಲೆಯನ್ನ ಓದುವ ಹೊತ್ತಿನಲ್ಲಿ ಇವತ್ತಿನ ನಮ್ಮ ಮಕ್ಕಳಿಗೆ ಇರುವಂತ ಸವಲತ್ತು ಇರಲಿಲ್ಲ. 5-6 ಕಿಲೋಮೀಟರ್ ಅಷ್ಟು ದೂರ ನಡೆದು ಹೋಗ್ತಾ ಇದ್ವಿ. ಬರೀ ಮಳೆಗೆ ಮಾತ್ರ ಅಲ್ಲ, ಮಂಜಿಗೂ ಕೂಡ ನಾವು ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ವಿ. ಯಾಕೆಂದ್ರೆ ಬೆಳಿಗ್ಗೆ ಅಷ್ಟೊಂದು ಮಂಜು ಬೀಳ್ತಿತ್ತು, ದಾರಿಯಲ್ಲಿ ಆನೆ ಬರ್ತಾ ಇದೆಯಾ ಅಥವಾ ಹುಲಿ ಬರ್ತಾ ಇದೆಯಾ ಇಲ್ಲ ಹಾವು ಬರ್ತಾ ಇದೆಯಾ, ಇವೆಲ್ಲವೂ ಕೂಡ ಸವಾಲುಗಳಿವೆ. ಯಾಕೆಂದ್ರೆ ಪ್ರತಿ ಗ್ರಾಮಗಳಲ್ಲಿ ದೇವರ ಕಾಡಿನ ಹೆಸರಿನಲ್ಲಿ ಇವತ್ತಿಗೂ ರಕ್ಷಿತ ಅರಣ್ಯಗಳು ಕೊಡಗಿನಲ್ಲಿವೆ. ಸೊ ಇಂತಹ ಒಂದು ಸವಾಲಿನ ನಡುವೆ ಹೆಣ್ಣಾಗ್ಲಿ ಗಂಡಾಗ್ಲಿ ಧೈರ್ಯವನ್ನ ಕ್ರಿಯಾಶೀಲತೆಯನ್ನ ಸಹಜವಾಗಿ ಮೈಗೂಡಿಸ್ಕೊಳ್ಳೇಬೇಕಾಗಿದೆ ಅನ್ನುವಂತಹ ಒಂದು ಅನಿವಾರ್ಯವಾದಂತಹ ಒಂದು ವಿಶೇಷತೆ ಇಲ್ಲಿಯ ಭಾಗದಲ್ಲಿದೆ. ಹಾಗಾಗಿ ಪಂಜೆಯವರು ಹೇಳುವ ಎಲ್ಲಿ ಭೂರಮ್ಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಅನ್ನುವ ಭೂಲೋಕದಲ್ಲಿ ಸ್ವರ್ಗವನ್ನ ಕಾಣುವ ಸೌಂದರ್ಯದ ಕೊಡಗಿನ ನಡುವೆ ಬಹಳ ದೊಡ್ಡ ಸವಾಲಿದೆ. ಇವತ್ತು ಕಾಡುಗಳು ನಾಶ ಆಗಿದೆ, ಆಧುನಿಕತೆಯ ನಡುವೆ ಕಾಡು ಕಡಿಮೆ ಆಗಿದೆ, ಆದ್ರೆ ಕಾಡು ಪ್ರಾಣಿಗಳು ಕಡಿಮೆ ಆಗಿಲ್ಲ. ನೀವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿದ್ರೆ ಪ್ರತಿದಿನ ಪ್ರತಿ ಸಂದರ್ಭದಲ್ಲಿ ಎಲ್ಲೋ ಮನುಷ್ಯನನ್ನ ಅಥವಾ ಕಾರ್ಮಿಕರನ್ನ ಇನ್ನೆಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇರೋರನ್ನ ಆನೆಗಳು ಹಿಡಿದು ಕೊಲ್ಲುವಂಥದ್ದು, ಹುಲಿ ದನಕರುಗಳನ್ನ ಬೇಟೆಯಾಡುವಂಥದ್ದು, ಇದೆಲ್ಲ ಕೊಡಗಿನಲ್ಲಿ ಅತ್ಯಂತ ಹೆಚ್ಚು ಕಷ್ಟಕರ ಆಗಿದೆ. ಈ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಬದುಕುವಾಗ ಇಲ್ಲಿ ಬೇಟೆಯ ಸಂಸ್ಕೃತಿ, ಬೇಟೆ ಅನ್ನೋದು ಒಂದು ಸಂಸ್ಕೃತಿಯ ಭಾಗ ಆಗಿತ್ತು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಒಂದು ಪ್ರದೇಶ ಮತ್ತು ಆ ಪ್ರದೇಶದ ಒಂದು ಉಡುಗೆ ತೊಡುಗೆಗಳು, ಆನಂತರ ಆ ಪ್ರದೇಶದ ಒಂದು ಆಹಾರ ಪದ್ಧತಿ, ಅದೆಲ್ಲ ಇದಕ್ಕೆಲ್ಲ ಒಂದಕ್ಕಿಂತ ಒಂದರ ಜೊತೆಗೊಂದು ಅವಿನಾಭಾವ ಆದಂತ ಸಂಬಂಧವನ್ನು ನಾವು ಕಾಣ್ತೀವಿ. ಈ ನೆಲೆಯಲ್ಲಿ ಪ್ರಾಣಿಗಳಿಂದ ರಕ್ಷಣೆ ಪಡ್ಕೋಬೇಕು ಅಂತಂದ್ರೆ ಅಲ್ಲಿ ಬೇಟೆ ಆನಂತರ ಕೋವಿ ಇದರ ಬಳಕೆ ಸಹಜ ಮತ್ತು ಸಾಮಾನ್ಯ. ಇಲ್ಲಿ ಒಂದು ಮಗು ಜನಿಸುವಾಗ ಗಂಡು ಮಗು ಒಂದು ಮನೆಯಲ್ಲಿ ಜನನ ಆಯ್ತು ಅಂತಂದ್ರೆ ಆಗ ಆಕಾಶದ ಕಡೆಗೆ ಒಂದು ಗುಂಡು ಹಾರಿಸಿ, ಕೋವಿಯಲ್ಲಿ ಒಂದು ಗುಂಡು ಹಾರಿಸಿ ಇಡೀ ಊರಿಗೆ ತಿಳಿಸ್ತಾ ಇದ್ರು, ಈ ಮನೆಯಲ್ಲಿ ಒಂದು ಮಗು ಜನ್ಮ ಆಯ್ತು ಅಂತ. ಇಲ್ಲ ಒಂದು ಸಾವಾಯಿತು ಅಂತಂದ್ರೆ ಒಟ್ಟೊಟ್ಟಿಗೆ ಎರಡು ಗುಂಡನ್ನು ಹಾರಿಸಿದಾಗ ಅದು ತಕ್ಷಣಕ್ಕೆ ಎಲ್ಲೋ ಈ ಊರಲ್ಲಿ ಒಂದು ಸಾವಾಗಿದೆ ಅನ್ನೋದನ್ನ ಅದು ಹೇಳ್ತಾ ಇತ್ತು. ಯಾಕೆಂದ್ರೆ ಮನೆ ಒಂಟಿ ಮನೆಗಳು, ಬಹಳ ದುರ್ದುರ್ದ ಮನೆಗಳು ಹೀಗಿದ್ದಾಗ ಆ ಸಂಪರ್ಕದ ಕೊರತೆಯನ್ನ ಈ ಕೋವಿಯ ಶಬ್ದ ಅಥವಾ ಗುಂಡಿನ ಶಬ್ದ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ಸಂಪರ್ಕವನ್ನು ಸಾಧಿಸ್ತಾ ಇತ್ತು. ಆದ್ರೆ ಇವತ್ತು ಬೇಟೆ ನಿಷಿದ್ಧ ಆದ್ರೆ, ಯಾಕಂದ್ರೆ ಒಂದ್ ಕಾಲದಲ್ಲಿ ಕೊಡಗಿನ ಜನ ಯಾರು ಹುಲಿಯನ್ನು ಕೊಲ್ತಾರೆ ಅವರಿಗೆ ಹುಲಿ ಮದುವೆ ಮಾಡ್ತಾ ಇತ್ತು. ಇವತ್ತು ಹುಲಿಯನ್ನು ಕೊಂದ್ರೆ ದೊಡ್ಡ ಮನೆಗೆ ಹೋಗ್ಬೇಕು ಮದುವೆ ಮಾಡಿಸ್ಕೊಂಡು. ಇಂತಹ ಒಂದು ಸಾಂಸ್ಕೃತಿಕ ಪಲ್ಲಟವನ್ನ ನಾವು ಕೊಡಗಿನಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಕಾಣ್ತೀವಿ. ಅಂತಹ ಒಂದು ಅವಿನಾಭಾವ ಸಂಬಂಧವನ್ನ ಬೇಟೆಯ ಜೊತೆಗೆ ಆನಂತರ ಕೋವಿಯ ಜೊತೆಗೆ ಹೊಂದ್ಕೊಂಡಿದ್ದಂತಹ ಒಂದು ಪ್ರದೇಶ ಈಗ ಆಧುನಿಕತೆಯ ನಡುವೆ ಹೆಚ್ಚು ಸವಾಲುಗಳನ್ನ ಹಿಂದಿಗಿಂತ ಬೇರೆಯಾದಂತಹ ರೀತಿಯ ಸವಾಲುಗಳನ್ನ ಇವತ್ತಿದು ಅನುಭವಿಸ್ತಾ ಇದೆ. ಇಲ್ಲಿಯ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ಆರಂಭದಲ್ಲಿ ಮೂಲತಃ ಇದು ಕೃಷಿ ಸಂಸ್ಕೃತಿಯ ನಾಡು. ಅಂದ್ರೆ ಕೊಡಗಿನಲ್ಲಿ ಜನ ಎಲ್ಲೆಲ್ಲಿ ತಮ್ಮ ತಮ್ಮ ಮನೆಗಳನ್ನು ವಾಸದ ಮನೆಗಳನ್ನು ಕಟ್ಕೊಳ್ತಾರೆ, ಪಕ್ಕದಲ್ಲಿ ಇದ್ದಂತಹ ಗದ್ದೆಗಳಲ್ಲಿ ಅವರು ಕೃಷಿಯನ್ನ ಮಾಡ್ತಾ ಇದ್ರು. ಭೂಮಿಯ ಜೊತೆಗೆ ಅತ್ಯಂತ ಹೆಚ್ಚಿನ ಸಂಪರ್ಕ ಮತ್ತು ಸಂಬಂಧ ಇಲ್ಲಿಯ ಸಮುದಾಯಗಳಿಗೆ. ಯಾಕೆಂದ್ರೆ ಇವರ ಹಬ್ಬ ಹರಿದಿನಗಳನ್ನೇ ನಾವು ಗಮನಿಸಿದ್ರು, ಆ ಹಬ್ಬ ಹರಿದಿನಗಳಲ್ಲಿ ಒಂದು ಎಡಮ್ಯಾರು ಒಂದು ಅಂತ ಹೇಳ್ತೇವೆ, ಅವತ್ತು ಹೊಸ ವರ್ಷ. ಕೊಡಗಿನ ಜನ ಹೊಸ ವರ್ಷವನ್ನು ಆರಂಭಿಸೋದೆ ಭೂಮಿಗೆ ಉಳುಮೆಯನ್ನ ಮಾಡೋದ್ರ ಮೂಲಕ. ಅದು ಹೊಸ ವರ್ಷದ ಅಲ್ಲಿಂದ ಆರಂಭ ಆದ್ರೆ ಅನಂತರ ಕೈ ಮುಹೂರ್ತದ ಹಬ್ಬ. ಯಾಕಂದ್ರೆ ಕೊಡಗಿನಲ್ಲಿ ವಿಶೇಷವಾಗಿ ನಾವು ಕಾಣೋದು ಅತಿ ಪ್ರಮುಖವಾಗಿ 3 ಹಬ್ಬಗಳು. ಯಾಕಂದ್ರೆ ಅದರ ಅನಂತರದಲ್ಲಿ ಧಾರ್ಮಿಕ ಗ್ರಾಮ ದೇವತೆಗಳ ಹಬ್ಬಗಳಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ನಾವು ಅನುಸರಿಸುವಂತಹ ಆಚರಿಸುವ ಹಬ್ಬಗಳಿರ್ಬೋದು, ಇದಲ್ಲದೆ ಅತಿ ಪ್ರಮುಖವಾದಂತಹ 3 ಹಬ್ಬಗಳು ಇದರ ನಂತರ ಹೊಸ ವರ್ಷದ ನಂತರ ಕಾಣುವ 3 ಹಬ್ಬಗಳಲ್ಲೂ ಅಂದ್ರೆ ಕೈಲ್ ಮುಹೂರ್ತ ಅಂತಂದ್ರೆ ಕೈಲ್ ಅಂದ್ರೆ ಆಯುಧ, ಆಯುಧ ಪೂಜೆ. ಕೊಡಗಿನ ಆಯುಧ ಪೂಜೆ ಅಂತಂದ್ರೆ ಅದು ಇಡೀ ಕೃಷಿಯ ಚಟುವಟಿಕೆಗಳನ್ನೆಲ್ಲ ಮುಗಿಸಿ ಅವರು ಆ ಕೃಷಿ ಉಪಕರಣಗಳಿಗೆ ಅನಂತರ ದನಕರುಗಳಿಗೆ ಎಲ್ಲ ಪೂಜೆಯನ್ನ ಮಾಡುವಂತಹ ಒಂದು ಇದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುಧ ಪೂಜೆ ಅಂತ, ಕೊಡಗಿನ ಆಯುಧ ಪೂಜೆ ಅಂತ ನಡೆಸ್ತಾರೆ. ಅನಂತರ ಅಕ್ಟೋಬರ್ ನವೆಂಬರ್ ಬರುವಾಗ ಇಲ್ಲಿ ಈ ಎಲ್ಲ ನೆಟ್ಟ ಬೆಳೆ
ಇನ್ನೇನು ಫಸಲಿಗೆ ಬರ್ತಾ ಇದೆ ಅನ್ನುವಾಗ, ಯಾಕೆಂದ್ರೆ ಕೊಡೋದು ಬಿತ್ತೋದು ನಮ್ಮ ಇಚ್ಛೆ, ಕೊಡೋದು ದೇವ್ರ ಇಚ್ಛೆ ಅಂತಾರಲ್ಲ, ಹಾಗಾಗಿ ಆ ನೆಟ್ಟ ಬೆಳೆ ಫಸಲನ್ನ ಕೊಡಬೇಕು ಅಂತಂದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಮಾತೆ ಕಾವೇರಿಯನ್ನ ಆಕೆ ಪ್ರತಿ ವರ್ಷ ಕಾವೇರಿ ಸಂಕ್ರಮಣದೊಂದು, ಅವಳು ತುಲಾ ಸಂಕ್ರಮಣದೊಂದು ತೀರ್ಥಕುಂಡಿಕೆಯಿಂದ ಉದ್ಭವ ಆಗಿ ಒಂದು ರೀತಿ ಪ್ರತಿ ವರ್ಷ ಕೊಡಗಿನ ಜನರನ್ನ ಹರಿಸ್ತಾಳೆ. ಆ ದಿನ ಕಾವೇರಿ ಸಂಕ್ರಮಣವನ್ನು ಆಚರಿಸ್ತಾರೆ. ಆ ಹೊತ್ತಲ್ಲಿ ಇಡೀ ಭೂಮಿಗೆ ಪೂಜೆಯನ್ನ ಮಾಡ್ತಾರೆ, ಅಂದ್ರೆ ಒಳ್ಳೆಯ ಫಸಲು ಬರಲಿ ಅನ್ನುವಂತಹ ನೆಲೆಯಲ್ಲಿ ಆ ಭೂಮಿಯ ನೆಟ್ಟ ಬೆಳೆಯ ಪೂಜೆಯನ್ನು ಮಾಡ್ತಾರೆ. ಮುಂದೆ ಪುತ್ರಿ ಕುಯಿಲಿಗೆ ಬರುವಾಗ ಈ ನೆಟ್ಟ ಬೆಳೆಯನ್ನ ಕುಯ್ದು ಮನೆಗೆ ತರಬೇಕು ಅಂದಾಗ ಆ ಮೊದಲು ಕುಯಿಲು ಮಾಡ್ಲಿಕ್ಕೂ ಕೂಡ ಅಲ್ಲಿ ಪೂಜೆಯನ್ನ ಮಾಡಿ ಅದನ್ನ ಮತ್ತೆ ಮನೆ ತುಂಬಿಸ್ಕೊಡ್ತಾರೆ. ಹೀಗೆ ಒಂದು ಭತ್ತದ ಕೃಷಿ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಂತರ ಎಲ್ಲ ಹಬ್ಬ ಹರಿದಿನಗಳಿರ್ಬೋದು ಅಥವಾ ಅದರ ಆಚರಣೆಗಳಿರ್ಬೋದು, ಅದರ ಹಿನ್ನೆಲೆಯಲ್ಲಿರುವ ಆಹಾರ ಪದ್ಧತಿ ಇರ್ಬೋದು, ಇದೆಲ್ಲವನ್ನು ನಾವು ಕೃಷಿ ಆಧಾರಿತ ನೆಲೆಯಲ್ಲಿ ನಾವು ಆದ್ರೆ ಮುಂದೆ ಇದೊಂದೇ ನಿರಂತರವಾಗಿ ಕೊಡಗಿನಲ್ಲಿ ಬೆಳವಣಿಗೆ ಆಗಲಿಲ್ಲ ಅಥವಾ ಮುಂದುವರಿಯಲು ಸಾಧ್ಯ ಆಗಲಿಲ್ಲ. ನಮ್ಗೆಲ್ಲ ಗೊತ್ತು, ವಾಣಿಜ್ಯ ಬೆಳೆಗಳು ಬಂದಾಗ ಸಹಜವಾಗಿ ಎಲ್ಲ ಕಡೆಯಲ್ಲೂ ಕೂಡ ಇಂಥ ಈ ಕೃಷಿ ಹಿಂದಕ್ಕೆ ಹೋಯಿತು. ಕೊಡಗಿನಲ್ಲಿ ನಂತರ ಕಾಫಿ ಬಂತು, ಕರಿಮೆಣಸು ಬಂತು, ಏಲಕ್ಕಿ ಬಂತು, ಆ ನಂತರದಲ್ಲಿ ಶುಂಠಿ, ಬಾಳೆ, ಪಾಮ್ ಗಿಡಗಳನ್ನು ನೆಡೋದು, ಹೀಗೆ ಬಹು ರೀತಿಯಲ್ಲಿ ವಾಣಿಜ್ಯ ಬೆಳೆಗಳು ಕೊಡಗಿನಲ್ಲಿ ಆರಂಭ. ಅದರ ಜೊತೆಗೆ ಪ್ರವಾಸೋದ್ಯಮವು ಕೂಡ ಆರಂಭ ಆಗಿದೆ. ಹೀಗೆ ಈ ಹೊಸ ರೀತಿಯ ಒಂದು ಆರ್ಥಿಕ ಹಿನ್ನೆಲೆಯ ಕಡೆಗೆ ಕೊಡಗು ತನ್ನ ದಿಕ್ಕನ್ನ ಬದಲಾಯಿಸ್ಕೊಂಡಾಗ ಇವತ್ತೆಲ್ಲ ಕೃಷಿ ಭೂಮಿ ಬಹಳಷ್ಟು ಭಾಗ ಹಾಳು ಬಿದ್ದಿರೋದನ್ನ ಕಾಣ್ತೀವಿ. ಯಾಕೆಂದ್ರೆ ಈಗಾಗಲೇ ನಾನು ಕೇಳಿದ ಹಾಗೆ ಒಂದು ಆನೆಯ ನಿರಂತರವಾದಂತಹ ಇಲ್ಲಿಯ ದಾಳಿಯಿಂದ ಇರ್ಬೋದು ಅಥವಾ ಕಾಡು ಪ್ರಾಣಿಗಳ ಕಾಡು ಪ್ರಾಣಿಗಳಿಂದ ಇರ್ಬೋದು, ಈ ಎಲ್ಲ ಕಾರಣಕ್ಕೆ ಕೃಷಿಯಿಂದ ಜನರು ಹೆಚ್ಚು ಲಾಭವನ್ನು ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದು ಗಾದೆ ಹೇಳ್ತಾರೆ, ಸಾಲ ಮಾಡಿ ಓಲೆ ಮಾಡಿ, ಓಲೆ ಮಾಡಿ ಸಾಲ ತೆರಲಿಲ್ಲ ಅಂತ. ಈ ಯಾರನ್ನ ನಾವು ಯಾಕೆ ಗದ್ದೆ ಉಳುಮೆ ಮಾಡ್ತಿಲ್ಲ ಅಂತ ಕೇಳಿದ ತಕ್ಷಣ ಅಯ್ಯೋ ಅದಕ್ಕೆ ಖರ್ಚು ಮಾಡಿದ ಅರ್ಧವೂ ಕೂಡ ಸಿಗೋದಿಲ್ಲ, ಹಾಗಾಗಿ ಅದಕ್ಕಿಂತ ಕಾಫಿ ತೋಟ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಪಕ್ಷ ಅಲ್ಲಿಗೆ ಅದರ ಹಿನ್ನೆಲೆಯಲ್ಲಿ ಯಾಕೆ ನಾನು ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದರ ಬದಲು ಒಂದು ಒಂದು ಭಾಗದ ಒಂದು ಹಿನ್ನೆಲೆಯ ವಿಚಾರ ನಿಂತು ನಾವು ಒಂದು ಶಿಫ್ಟ್ಗೆ ಒಂದು ಪಲ್ಲಟಕ್ಕೆ ಒಳಗಾಗ್ತಾ ಇದ್ದೇವೆ ಅಂತಂದಾಗ ಅದರ ಹಿಂದೆ ಇರುವ ಬೇರೆ ಬೇರೆ ಅಂಶಗಳು, ಇಂದು ಬೇರೆ ಬೇರೆ ನೆಲೆಯಲ್ಲಿ ನಾವು ಮಾಡುವ ಆಚರಣೆಗಳಿರ್ಬೋದು, ನಮ್ಮ ನಂಬಿಕೆಗಳಿರ್ಬೋದು ಅಥವಾ ನಮ್ಮ ಆಚರಣೆಗಳ ಆಚಾರಗಳಿರ್ಬೋದು, ಇದೆಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನ ನಾವು ಕಾಣಲಿಕ್ಕೆ ಆಗ್ತದೆ. ಸೊ ಹೀಗೆ ಒಂದು ಪ್ರಾದೇಶಿಕವಾದಂತಹ ನೆಲೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ನಾವು ಕೊಡಗಿನಲ್ಲಿ ನಾವು ಕಾಣಲಿಕ್ಕೆ ಕಾಣ್ತಾ ಇದ್ದೇವೆ ಇವತ್ತು. ಅದರ ಜೊತೆಗೆ ಇತ್ತೀಚೆಗೆ ಕೊಡಗಿನಲ್ಲಿ ನಡೆದಂತಹ ಅತಿವೃಷ್ಟಿಯ ಹಿನ್ನೆಲೆಯಲ್ಲಿ ಆದಂತಹ ದುರಂತಗಳಿರ್ಬೋದು, ಇದೆಲ್ಲವೂ ಒಂದು ರೀತಿ ಪ್ರಾದೇಶಿಕವಾದಂತಹ ಬದಲಾವಣೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾರಣ ಆಗಿದೆ. ಇಂತಹ ಒಂದು ಅನನ್ಯತೆಯ ಈ ಪ್ರಾದೇಶಿಕ ಇದೆಲ್ಲದರ ನಡುವೆಯೂ ಕೂಡ ಈ ಪ್ರದೇಶ ಸಹಜವಾಗಿ ಎಲ್ಲರನ್ನ ಎಲ್ಲ ಕಾರಣಕ್ಕೆ ಆಕರ್ಷಿಸ್ತದೆ. ನಂತರ ಇಲ್ಲಿಗೆ ಬಂದ ಯಾವುದೇ ಮೂಲೆಯ ಜನ ಆಗ್ಲಿ, ಈ ದೇಶದವರಾಗ್ಲಿ ಬೇರೆ ದೇಶದವರಾಗ್ಲಿ, ಎಲ್ಲೋ ಒಂದು ಕ್ಷಣ ನಾನು ಇಲ್ಲೇ ಇದ್ಬಿಡ್ಬೇಕು, ಇಲ್ಲೊಂದ್ ಸ್ವಲ್ಪ ನೆಲ ಬೇಕು ನನಗೆ, ನಾನು ಒಂದ್ ಸ್ವಲ್ಪ ಜಾಗ ತಗೊಳ್ಬೇಕು, ಇಲ್ಲೇ ನಾನು ಬದುಕನ್ನು ಕಟ್ಕೊಳ್ಬೇಕು, ಹೀಗೆಲ್ಲ ಬಹಳ ಆಸೆಯನ್ನ ವ್ಯಕ್ತಪಡಿಸೋದನ್ನು ನಾವು ಕಾಣ್ತೇವೆ. ಪಕ್ಷೆ ಈ ಆಸೆಯ ವ್ಯಕ್ತಪಡಿಸುವ ಕಾರಣಕ್ಕೆ ಕೊಡಗಿನಲ್ಲಿ ಕೊಡುವ ಮಾತೃಭಾಷೆಯನ್ನ ಪಡೆದುಕೊಂಡು ಕೊಡಗಿನ ಮೂಲ ನಿವಾಸಿಗಳು ಇಲ್ಲಿಯ ನೆಲವನ್ನ ಅನುಭವಿಸುವ ಅತಿ ಹೆಚ್ಚಿನ ಭಾಗ ಕಡಿಮೆ ಆಗ್ತಾ ಬರ್ತಾ ಇದೆ. ಹೊರಗಿನ ಜನ ಇಲ್ಲಿ ಬಂದು ತಮ್ಮ ನೆಲೆಯನ್ನ ಕಟ್ಕೊಳ್ಳುವ ಈ ಒಂದು ಪರಿಸ್ಥಿತಿಯನ್ನು ಕೂಡ ಕಾಣ್ತೀವಿ. ಹಾಗಿದ್ರೆ ಇಲ್ಲಿ ಕೊಡಗಿನ ಜನರಿಗೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳು, ಅದು ಕಾರ್ಮಿಕರ ಸಮಸ್ಯೆ ಇರ್ಬೋದು, ಕಾಡು ಪ್ರಾಣಿಗಳ ಸಮಸ್ಯೆ ಇರ್ಬೋದು, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಕೊಡಗಿನಲ್ಲಿ ಕೊಡಗಿನ ಜನ ಅವ್ರು ಯಾವುದೇ ಸಮುದಾಯಗಳದ ಅವರಾಗಿರ್ಲಿ, ಅವರು ವಿದ್ಯಾಭ್ಯಾಸಕ್ಕೆ ಮತ್ತು ಆಧುನಿಕತೆಗೆ ಹೆಚ್ಚು ಒತ್ತು ಕೊಡುವುದು ಮತ್ತು ಅತ್ಯಂತ ಹೆಚ್ಚು ತಮ್ಮನ್ನ ತೆರೆದುಕೊಳ್ಳುವುದು, ಒಂದು ಆಧುನಿಕತೆ ಮತ್ತು ಹೊಸ ರೀತಿಯ ಹೊಸತನಗಳು ಇವರಿಗೆ ಎಷ್ಟು ಪ್ರೀತಿಯೋ ಆ ಹಳೆದರ ಬಗ್ಗೂ ಅಷ್ಟೇ ಆಸಕ್ತಿ ಇರಲಿದೆ. ಅದನ್ನ ಮುಂದೆ ನಾನು ಹೇಳ್ತೀನಿ. ಇನ್ನು ಹೀಗೆ ಆ ಆಧುನಿಕತೆಗೆ ತಮ್ಮನ್ನ ತೆರೆಕೊಳ್ಳುವಾಗ ಅಂದ್ರೆ ಜ್ಞಾನದ ಕಡೆಗೆ, ವಿದ್ಯೆಯ ಕಡೆಗೆ
ಅದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಈ ಎಲ್ಲರೂ ಕೂಡ ಹೆಣ್ಣು ಗಂಡಿನ ವ್ಯತ್ಯಾಸ ಇಲ್ಲದೆ ನಮ್ಮಲ್ಲಿ ವಿದ್ಯೆಗೆ ಅವರನ್ನ ತೊಡಗಿಸ್ಬೇಕು. ಆದ್ರೆ ಈಗೆಲ್ಲ ಬೇರೆ ಬೇರೆ ಜ್ಞಾನ ಶಿಸ್ತುಗಳಲ್ಲಿ ವಿದ್ಯಾಭ್ಯಾಸ ಪಡೆದಂತವರು ಮತ್ತೆ ವಾಪಸ್ ಕೊಡಗಿಗೆ ಬಂದು ಅಲ್ಲೇ ನಿಂತ್ಕೊಂಡಾಗ ಅವರಿಗೆ ಅವರ ಜ್ಞಾನಕ್ಕೆ ತಕ್ಕಂತ ಒಂದು ಉದ್ಯೋಗ ಅಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಅಂದಾಗ ಇಲ್ಲ, ಅವ್ರು ಹೊರಗಡೆ ಹೋಗ್ಲೇಬೇಕಾಗುತ್ತೆ. ಹಾಗಾಗಿ ಹೊರ ದೇಶಗಳಿಗೆ ಕೊಡಗಿನಿಂದ ಹೊರಗೆ ಬಹಳ ಹೆಚ್ಚು ಜನ ವಿದ್ಯಾವಂತ ಯುವ ಸಮುದಾಯಗಳು ಬೇರೆ ಬೇರೆ ಕಾರಣಗಳಿಗೆ, ಜ್ಞಾನದ ಕಾರಣಕ್ಕೆ ಉದ್ಯೋಗದ ಕಾರಣಕ್ಕೆ ಹೊರಟು ಹೋಗಿದ್ದಾರೆ, ಇದು ಅನಿವಾರ್ಯ ಕೂಡ. ಹಾಗಾಗಿ ಆ ಜ್ಞಾನದ ಪಲಾಯನವೂ ಕೂಡ ಕೊಡಗಿನಿಂದ ಆಧುನಿಕ ಸಂದರ್ಭದಲ್ಲಿ ಆಗಿದೆ. ಆದ್ರೆ ಅವರು ಹೊರಗಡೆ ಹೋಗಿದ್ದಾರೆ ಅಂದ ತಕ್ಷಣ ಅವರ ಸಂಸ್ಕೃತಿಯನ್ನು ಬಿಟ್ಟಿದ್ದಾರೆ ಅಂತಲ್ಲ, ಅವರ ಆಚಾರ ವಿಚಾರಗಳನ್ನ ಬಿಟ್ಕೊಟ್ಟಿದ್ದಾರೆ ಅಂತಲ್ಲ, ಅವರು ಎಲ್ಲೇ ಇರಲಿ ಏಕೆಂದ್ರೆ ಹೊರದೇಶಗಳಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಕೊಡುವ ಭಾಷಿಕ ಕೂಟಗಳಿದೆ, ಕೊಡುವ ಸಾಂಸ್ಕೃತಿಕ ಸಂಘಗಳಿದೆ. ಇಂತಹ ಸಂಘಗಳ ಮೂಲಕ ತಮ್ಮ ಮೂಲದ ತಮ್ಮ ಹುಟ್ಟೂರಿನ ಹಿನ್ನೆಲೆಯ ತಮ್ಮ ಸಂಸ್ಕೃತಿಯನ್ನ ಎಲ್ಲ ಸೇರಿ ಅಲ್ಲಿ ಆಚರಣೆ ಮಾಡುವ ಅನುಸರಿಸುವ ಎಲ್ಲ ಕರ್ಮವನ್ನ ಕೂಡ ನಾವು ಕಾಣ್ತೀವಿ. ನಾನು ಇಲ್ಲಿ ನಾನು ಮಾತನಾಡುವ ಸಂದರ್ಭದಲ್ಲಿ ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಡುವ ಪೀಠ ಇತ್ತೀಚೆಗೆ ಒಂದು ಉಪನ್ಯಾಸವನ್ನು ಮಾಡಿಸಿದ ಸಂದರ್ಭದಲ್ಲಿ ಕೊಡುವ ಭಾಷೆಯ ಇತಿಹಾಸ ಮತ್ತು ಸ್ವರೂಪದ ಬಗ್ಗೆ ನಾನು ಅಲ್ಲಿ ಮಾತಾಡಿದ್ದೆ. ಹಾಗೆ ನಾನು ಭಾಷೆ ಮತ್ತು ಅದರ ಸ್ವರೂಪದ ಬಗ್ಗೆ ಇಲ್ಲಿ ನಾನು ವಿಚಾರವನ್ನು ಪುನರಾವರ್ತನೆ ಆಗ್ಬಹುದು, ಯಾಕಂದ್ರೆ ಅದೆಲ್ಲೂ ಕೂಡ ಯೂಟ್ಯೂಬ್ ಅಲ್ಲಿ ಲಭ್ಯ ಇರೋ ಕಾರಣಕ್ಕೆ ನಾನು ಅದನ್ನ ಇಲ್ಲಿ ತಗೊಳ್ತಾ ಇಲ್ಲ. ಹಾಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲಿ ಸರ್ ಅವರು ದೆಹಲಿಯ ಜೆಎನ್ಯುನಲ್ಲಿರುವ ಕನ್ನಡ ಪೀಠದ ನಿರ್ದೇಶಕರಾಗಿದ್ದಾಗ ಅಲ್ಲಿ ಭಾಷೆಯ ಕಲಿಕೆಗೆ ಇರುವಂತಹ ಮಾಡ್ಯೂಲ್ಗಳನ್ನ ಮಾಡಿದ್ರು. ಆ ಮಾಡ್ಯೂಲ್ಗಳನ್ನ ಮಾಡಿದ್ದ ಹೊತ್ತಿನಲ್ಲಿ ಅವರು ಕೊಡಗಿನ ಕುರಿತಾಗಿ ಕೊಡುವ ಸೀರೆಯ ಹಿನ್ನೆಲೆಯಲ್ಲಿ ನನ್ನಿಂದ ಒಂದು ಮಾಡ್ಯೂಲ್ ಅನ್ನ ಮಾಡಿಸಿದ್ರು. ಅಷ್ಟೇ ಅದರಲ್ಲಿ ಕೊಡಗಿನ ಸೀರೆಯ ಅನನ್ಯತೆ, ಇಲ್ಲಿಯ ಉಡುಗೆಯ ಅನನ್ಯತೆ, ಅನಂತರ ತೊಡುಗೆಯ ಅನನ್ಯತೆ, ಇದರ ಪೌರಾಣಿಕ ಹಿನ್ನೆಲೆ, ಅದರ ಅಗತ್ಯತೆ, ಕಾರಣಗಳೆಲ್ಲವನ್ನು ಕೂಡ ನಾನು ಅಲ್ಲಿ ಚರ್ಚೆ ಮಾಡಿ. ಹಾಗೆ ಈ ಎರಡೂ ಸಂದರ್ಭಗಳಲ್ಲಿ ನಾನು ಮಾತಾಡಿದ ವಿಚಾರವನ್ನು ಹೊರತುಪಡಿಸಿ ಬೇರೆ ವಿಚಾರಗಳನ್ನ ಈ ಉಪನ್ಯಾಸದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಅನಂತರ ನಮ್ಮ ಸಾಂಸ್ಕೃತಿಕ ಅನನ್ಯತೆ ಬಂದಂತಹ ಸಾಂಸ್ಕೃತಿಕ ಅನನ್ಯತೆ ಅಂತನ್ನುವಾಗ ಸಹಜವಾಗಿ ಅಲ್ಲಿ ಉಡುಗೆ ತೊಡುಗೆ, ಅನಂತರ ಒಂದು ಸಂಸ್ಕೃತಿಯ ಭಾಗ, ಇದನ್ನೇ ನಾವು ಇಲ್ಲೆಲ್ಲ ಕಾಣ್ತೀವಿ. ಹಾಗಿದ್ರೆ ಈ ಸಾಂಸ್ಕೃತಿಕ ಅನನ್ಯತೆಯಲ್ಲಿ ನಾವು ಉಡುವ ಸೀರೆಯಿಂದ ಆರಂಭ ಮಾಡಿದ್ರೆ, ಯಾಕೆಂದ್ರೆ ಆ ಸೀರೆಯನ್ನ ಸಾಮಾನ್ಯವಾಗಿ ಉಡುವ ಕ್ರಮಕ್ಕಿಂತ ಕೊಡಗಿನ ಜನ ಬೇರೆ ರೀತಿಯಲ್ಲೇ ನಾವು ಉಡ್ತೀವಿ. ಪಕ್ಷೆ ಈ ರೀತಿಯ ನಾನೀಗ ಒಪ್ಪಿರುವಂತಹ ಸೀರೆಯ ಕ್ರಮಕ್ಕೆ ಕಾವೇರಿಯ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಪೌರಾಣಿಕ ಹಿನ್ನೆಲೆಯನ್ನ ಗುರುತಿಸ್ತೇವೆ. ನೆರಿಗೆಯನ್ನ ಹಿಂದಕ್ಕಿಟ್ಟು ಸೆರಗನ್ನ ಮುಂಭಾಗದಲ್ಲಿ ಕಟ್ಟಿ, ಯಾಕಂದ್ರೆ ಕೊಡಗಿನಲ್ಲಿ ನಾವು ಕೆಲಸ ಮಾಡುವಾಗ ಅದರಲ್ಲೂ ಕೃಷಿ ಚಟುವಟಿಕೆಯನ್ನ ಮಾಡುವಾಗ ಎರಡೂ ಕೈಗಳನ್ನ ಬಳಸಿ ಕೆಲಸ ಮಾಡ್ಬೇಕಾಗಿದೆ. ಅನಂತರ ಬೆಂಕಿಯಲ್ಲಿ ಕೆಲಸ ಮಾಡಬೇಕು, ನೀರಿನಲ್ಲಿ ಕೆಲಸ ಮಾಡಬೇಕು, ಅಲ್ಲೆಲ್ಲ ನಾವು ಈ ಈ ರೀತಿಯ ಸೀರೆಯ ಕ್ರಮ ನಮಗೆ ಕೊಡುವಷ್ಟು ಸಲೀಸನ್ನ ಬಹಳ ಆರಾಮವನ್ನ ಮಾಮೂಲಿ ಸೀರೆಯನ್ನ ಅದನ್ನ ನಾವು ಕನ್ನಡ ಸೀರೆ ಅಂತ ಹೇಳ್ತೀವಲ್ಲ, ಆ ಸೀರೆಯ ಕ್ರಮ ನಮಗೆ ಕೊಡೋದಿಲ್ಲ. ಹೀಗಾಗಿ ಈ ಸೀರೆಯನ್ನ ಉಡುವ ಇಲ್ಲಿ ಬಂದ ಇಲ್ಲಿಯ ಬೇರೆ ಬೇರೆ ಸಮುದಾಯಗಳು ಕೂಡ ನೆರಿಗೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಇಡೋದರ ಹಿನ್ನೆಲೆಯಲ್ಲಿ ಆ ಸಮುದಾಯದ ವಿಚಾರಗಳನ್ನ ಗುರುತಿಸ್ಕೊಳ್ತಾರೆ. ಹೀಗೆ ಆ ಸೀರೆ ನೋಡುವ ಕ್ರಮ ಇರಬಹುದು. ನಮ್ಮಲ್ಲಿಯ ಬದುಕಿನ ಸಂದರ್ಭಕ್ಕೆ ಬಂದರೆ ಅಲ್ಲಿ ಮದುವೆಯ ಹೊತ್ತಲ್ಲಿ ಬಹಳ ವಿಶೇಷವಾದ ಬುಡಕಟ್ಟು ಸಮುದಾಯಗಳು ಅಂತ ಅನ್ನುವ ನೆಲೆಯನ್ನ ನಾವು ಸಮರ್ಥಿಸಿಕೊಳ್ಳೋದೆ, ಇಲ್ಲಿ ಗಂಡ ಹೆಂಡತಿಗೆ ತಾಲಿ ಕಟ್ಟುವ ಒಂದು ಸಂಪ್ರದಾಯ ಕೊಡಗಿನಲ್ಲಿಲ್ಲ, ಕೊಡುವ ಸಂಸ್ಕೃತಿಯ ಒಳಗಡೆ ಇಲ್ಲ. ಯಾಕೆಂದ್ರೆ ಇಲ್ಲಿ ತಾಯಿ ಮಗಳಿಗೆ ತಾಲಿ ಕಟ್ಟುತ್ತಾರೆ. ಅದಕ್ಕೂ ಕೂಡ ಕಾವೇರಿಯ ಹಿನ್ನೆಲೆಯಲ್ಲೇ ಒಂದು ಕಥೆಯನ್ನ ಹೇಳ್ತಾರೆ. ಅದೆಲ್ಲೂ ಕೂಡ ಆ ಉಪನ್ಯಾಸದಲ್ಲಿದೆ. ಹಾಗಾಗಿ ಕಾವೇರಿಯ ನಲ್ಲಿ ಯಾಕೆ ತಾಯಿ ಮಗಳಿಗೆ ತಾಲಿ ಕಟ್ತಾಳೆ, ಗಂಡ ಹೆಂಡತಿಗೆ ತಾಲಿ ಕಟ್ಟೋದಿಲ್ಲ, ಕೇವಲ ಹೂವಿನ ಹಾರವನ್ನ ಮದುವೆಯಲ್ಲಿ ಬದಲಾಯಿಸಿಕೊಳ್ಳುವುದರ ಮೂಲಕ, ಜೊತೆಗೆ ಗಾಂಧರ್ವ ರೀತಿಯ ವಿವಾಹ ಪದ್ಧತಿ ಅಂತ ನಾವು ಹೇಳ್ತೀವಿ, ಉಂಗುರವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ನಮ್ಮಲ್ಲಿ ಮದುವೆಯ ಕ್ರಮ ಜರುಗುತ್ತದೆ. ಅನಂತರ ಇಲ್ಲಿ ವಿಧವಾ ವಿವಾಹಕ್ಕಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಎಲ್ಲೋ ಅಣ್ಣ ಆಕಸ್ಮಿಕವಾಗಿ ಮರಣ ಹೊಂದಿದ ಅಂತಂದ್ರೆ ಅಣ್ಣನ ಹೆಂಡತಿಯನ್ನ ತಮ್ಮನೇ ಮದುವೆ ಆಗುವಂತಹ ಆ ಕುಟುಂಬದಲ್ಲೇ ಮದುವೆ ಮಾಡಿಕೊಳ್ಳುವಂತಹ ಒಂದು ವಿಶೇಷ ಕ್ರಮ ಬಹಳ ಹಿಂದಿನಿಂದಲೇ ಆರಂಭ ಬಳಕೆಯಲ್ಲಿದೆ. ಪ್ರಶ್ನೆ ಯಾಕೆ ಹೀಗಾಯಿತು ಅಂದ್ರೆ ಕೊಡಗಿನಲ್ಲಿ ಅತಿ ಹೆಚ್ಚು ಜನ ಸೈನ್ಯದಲ್ಲಿ ಇರೋರು, ಯಾಕಂದ್ರೆ ಸೈನಿಕ ಹೋದವನು ವಾಪಸ್ ಬರ್ತಾನೆ ಅಂತ ಗ್ಯಾರಂಟಿ ಇಲ್ಲ.
ಅದರಲ್ಲಿ ಈ ಈಗಿರುವ ಸೈನ್ಯದ ಅತ್ಯಂತ ಬಹಳ ವಿಶೇಷವಾದಂತಹ ರಕ್ಷಣೆ ಹಿಂದಿರಲಿಲ್ಲ. ಆದರೂ ಸೈನ್ಯದಲ್ಲಿ ಪ್ರತಿ ಇವತ್ತಿಗೂ ನಾವು ಕೇಳಿದ್ರೆ ಒಂದೊಂದು ಮನೆಯಲ್ಲಿ ಒಂದೊಂದು ಕುಟುಂಬದಲ್ಲಿ ಪ್ರತಿ ಕುಟುಂಬದಿಂದ ಕನಿಷ್ಠ ಒಬ್ಬರು ಇಬ್ಬರು ಸೈನ್ಯದಲ್ಲಿ ಇರೋರಿರ್ತಾರೆ. ಹಾಗಾಗಿ ಇಲ್ಲೆಲ್ಲ ಆ ಹೆಣ್ಣಿಗೆ ಅದೇ ಮನೆಯಲ್ಲೇ ತನ್ನ ಮುಂದಿನ ಬದುಕನ್ನು ಕೂಡ ನಿರ್ವಹಿಸಿಕೊಳ್ಳುವ ಒಂದು ಒಂದು ಆರಾಮವನ್ನ, ಒಂದು ಸುಂದರ ಬದುಕನ್ನ ಕಟ್ಕೊಡುವಂತಹ ವಿಶೇಷವಾದ ಕ್ರಮಗಳು, ಒಂದು ಅನನ್ಯತೆಗಳು ಕೊಡಗಿನ ಸಂಸ್ಕೃತಿಯ ಒಳಗಡೆ ಇದೆ. ಅನಂತರದಲ್ಲಿ ಇಲ್ಲಿಯ ಐನ್ ಮನೆಗಳು, ಇದನ್ನು ನಾನು ಹೇಳಬೇಕು ಎಂದ್ರೆ ಕೊಡಗಿನಲ್ಲಿ ಪ್ರತಿ ಸಮುದಾಯಗಳಿಗೂ ಕೂಡ ಅವರ ಒಂದೊಂದು ಕೌಟುಂಬಿಕವಾಗಿ ಒಂದು ಒಕ್ಕ ಅಂತ ಹೇಳ್ತಾರೆ. ಅದಕ್ಕೊಂದು ಐನ್ ಮನೆ ಇದೆ, ಅದಕ್ಕೊಂದು ಹೆಸರಿದೆ. ಪ್ರತಿ ಒಂದು ಕುಟುಂಬವನ್ನು ನಾವು ಗುರುತಿಸೋದು ಹೆಸರಿನ ಮುಖಾಂತರ, ವ್ಯಕ್ತಿ ನಾಮಗಳು, ಸ್ಥಳನಾಮಗಳು, ಅನಂತರ ಕುಟುಂಬದ ಮನೆತನದ ಹೆಸರುಗಳು, ಇದೆಲ್ಲ ಇಲ್ಲಿಯ ಸಾಂಸ್ಕೃತಿಕ ವಿಶೇಷತೆಗಳು. ಅಂದ್ರೆ ಹಾರ್ಯಪ್ಪ, ಪೆಮ್ಮಯ್ಯ, ಉತ್ತಪ್ಪ, ಕಾವೇರಮ್ಮ ಅಂತ ಅಂದಾಗ ಈ ಹೆಸರುಗಳು ಸಾಮಾನ್ಯವಾಗಿ ಎಲ್ಲಾ ಕುಟುಂಬಗಳಲ್ಲೂ ಇರ್ತವೆ. ಆದ್ರೆ ಅವರು ಯಾವ ಮನೆಯವರು ಅಂತಂದಾಗ ಮಾತ್ರ ನಮ್ಗೆ ಅವರು ಯಾರು ಅಂತ ಗುರುತಿಸ್ಕೊಳ್ತಾರೆ. ಹೀಗಿರುವ ಒಂದು ವಿಶೇಷತೆ. ಅನಂತರ ಇಲ್ಲಿಯ ಸಾವಿನ ಪದ್ಧತಿಯಲ್ಲಿ ನಾವು ಅನುಸರಿಸುವ ಕ್ರಮ, ಅಂದ್ರೆ ಸಾವಿನ ಪದ್ಧತಿಯಲ್ಲಿ ಯಾವುದೇ ಕಾರಣಕ್ಕೆ ನಾವು ಕೊಡವ ಸೀರೆಯನ್ನ ಉಟ್ಟಲ್ಲದೆ, ಬಿಳಿ ಸೀರೆಯನ್ನ ಉಟ್ಟಲ್ಲದೆ ಸಾವಿಗೆ ಹೋಗ್ತದೆ. ಯಾಕಂದ್ರೆ ಸಾವು ಅಂದ್ರೆ ಅದೊಂದು ಶುಭ್ರತೆಯ ಸಂಕೇತ ಅಂತ ಒಂದು ಅರ್ಥ ಇದೆ. ಯಾಕಂದ್ರೆ ಅದರ ಜೊತೆಗೆ ಕೊಡಗಿನ ಜನರಿಗೆ, ಕೊಡಗಿನವರು ಅಂತಂದ್ರೆ ಬಹಳ ಬಹಳವಾಗಿ ಆಧುನಿಕ ವಿಚಾರಗಳಿಗೆ ತಮ್ಮನ್ನ ಬಹಳ ಬೇಗ ತೊಡಗಿಸ್ಕೊಳ್ಳುವವರು, ಆಧುನಿಕತೆಗೆ ಮಾರ್ಬೋಗುವವರು, ಹೀಗೆಲ್ಲ ಮಾತುಗಳನ್ನ ನಾವು ಕೇಳ್ತೇವೆ. ಅಷ್ಟೇ, ಈ ಎಲ್ಲ ಮಾತುಗಳ ನಡುವೆಯೂ ಯಾವತ್ತೂ ಕೂಡ ಕೊಡಗಿನ ಸಮುದಾಯಗಳು ಅವರ ಮದುವೆಗೆ ಕೊಡವ ಸೀರೆಯನ್ನು ಬಿಟ್ಟು ಇನ್ನು ಉಳಿದ ಯಾವುದೇ ರೀತಿಯ ಸೀರೆಯ ಕ್ರಮವನ್ನ ಮದುವೆಯಾದವರು ಉಟ್ಕೊಳ್ಳೋದಿಲ್ಲ. ಸಾವಿಗೆ ಬಿಳಿ ಬಣ್ಣದ ಸೀರೆಯಲ್ಲದೆ ಇನ್ಯಾವುದೇ ಬಣ್ಣದ ಸೀರೆಯಲ್ಲಿ ಸಾವಿಗೆ ಹೋಗೋದಿಲ್ಲ. ಇದೆಲ್ಲ ಅಂದ್ರೆ ಆ ಒಂದು ಅಸ್ಮಿತೆಯನ್ನ ಒಂದು ಸಂಸ್ಕೃತಿ ಕಾಯ್ದುಕೊಳ್ಳುತ್ತಾನೆ, ತನ್ನೊಳಗಡೆ ಆ ಹೊಸತನವನ್ನ ಸ್ವೀಕರಿಸುವ ಒಂದು ಗುಣವೂ ಕೂಡ ಇಲ್ಲಿಯ ವಿಶೇಷತೆ ಅಂತ ನಾನು ಹೇಳ್ತೀನಿ. ಅಂದ್ರೆ ಅಲ್ಲಿಯ ಒಂದು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಆ ಹಳೆಯ ಸಾಂಸ್ಕೃತಿಕ ಪಾರಂಪರಿಕ ಹಿನ್ನೆಲೆಯಲ್ಲಿ ಯಾವುದು ಅತ್ಯಂತ ವಿಶೇಷವಾದದ್ದು, ಯಾವುದು ಈ ಒಂದು ಸಂಸ್ಕೃತಿಯ ಜೀವಾಣ ಆಗಿದೆ, ಇದನ್ನ ತನ್ನ ಕೇಂದ್ರದಲ್ಲಿ ಇರಿಸಿಕೊಳ್ತಾನೆ, ಹೊಸತನವನ್ನ ತನ್ನ ಜೊತೆಗೆ ಸ್ವೀಕರಿಸಿಕೊಳ್ತಾ ಅದರಲ್ಲೇ ಒಂದು ಸಂತೃಪ್ತಿಯ ಬದುಕನ್ನ ಮುನ್ನೋಟವನ್ನ ಕಾಣುವ ಒಂದು ಸಮುದಾಯವಾಗಿ ಕೊಡಗು ಇಲ್ಲಿಯ ಜನ ಸಮುದಾಯಗಳು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಮುಂದುವರೆದು ಹೋಗ್ತಾ ಇದೆ. ನಮ್ಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗಿನ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು, ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ಅಸಮಾಧಾನಗಳು, ಅದರ ಹಿನ್ನೆಲೆಗಳು ಇವೆ. ಆದ್ರೆ ಇದೆಲ್ಲಕ್ಕಿಂತ ಬಹಳ ಮುಖ್ಯ ಆಗೋದು ನಮ್ಗೆ ಮಾನವೀಯತೆಯ ನೆಲೆಯಲ್ಲಿ ನಾವು ಎಲ್ಲವನ್ನೂ ಕೂಡ ಗುರುತಿಸಿಕೊಳ್ಳೋದು. ಯಾಕೆಂದ್ರೆ ಡಾಕ್ಟರ್ ಬೆಳ್ಳಿ ಸರ್ ಅವರು ಒಂದು ಮಾತು ಹೇಳ್ತಾರೆ, ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂತಹ ಒಂದು ಅಭಿವೃದ್ಧಿ ಯಾವುದೇ ಕಾರಣಕ್ಕೆ ಒಂದು ಉತ್ತಮ ಪರಿಕಲ್ಪನೆ ಅದು ಅನಾಹುತಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾವು ಸಂಸ್ಕೃತಿಯ ಬಗ್ಗೆ ಮೊದಲು ತಿಳುವಳಿಕೆಯನ್ನು ಇಟ್ಕೋಬೇಕು, ಅನಂತರ ಅದರ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಆ ಹಿನ್ನೆಲೆಯಲ್ಲಿ ನಾವು ಮಾಡಬೇಕು. ಜೊತೆಗೆ ನಮ್ಮ ಹಿಂದನ್ನ, ನಮ್ಮ ನೆನ್ನೆಗಳನ್ನ, ಅಲ್ಲಮ್ಮನ ವಚನದಲ್ಲಿ ಅವನ ಮಾತು ಹೇಳ್ತೇನೆ, ಹಿಂದಣ ಹೆಜ್ಜೆಯನ್ನು ಅರಿತಲ್ಲದೆ ಮುಂದಿನ ಹೆಜ್ಜೆಯನ್ನು ಅರಿಯ ಬರೆಯಲಾರದು. ಹಾಗೆ ನಮ್ಮ ಹಿಂದಿನ ಹೆಜ್ಜೆ ಅಂತಂದ್ರೆ ನಮ್ಮ ಪರಂಪರೆ, ನಮ್ಮ ಚರಿತ್ರೆ, ನಮ್ಮ ನಮ್ಮ ಪಾರಂಪರಿಕವಾದಂತಹ ಹಿನ್ನೆಲೆಗಳು, ನಮ್ಮ ಭಾಷೆ, ಸಂಸ್ಕೃತಿ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ಯುವ ಸಮುದಾಯಗಳಿಗೆ ಇದು ಪ್ರಪಂಚವೇ. ನಾನೀಗ ಕೊಡಗಿನ ಗಡಿಯನ್ನ ಪೂರ್ವಕ್ಕೆ ಪಶ್ಚಿಮಕ್ಕೆ ಅಂತ ಅನ್ನುವ ಹಾಗೆ ಇವತ್ತಿನ ಯುವ ತಲೆಮಾರಿಗೆ ಈ ಚೌಕಟ್ಟಿಲ್ಲ. ಅವರಿಗೆ ಅವರು ಬಹಳ ವಿಸ್ತಾರವಾಗಿರುವಂತವ್ರು, ಯಾಕಂದ್ರೆ ಇಡೀ ಜಗತ್ತೇ ಅವರಿಗೆ ತೆರೆದ ಬಾಗಿಲಾಗಿದೆ. ಯಾವ ಎಲ್ಲ ವಿಚಾರಗಳಿಗೂ ಎಲ್ಲ ಕಡೆಗೆ ಹೋಗ್ತಾರೆ, ಎಲ್ಲ ಕಡೆ ಇರ್ತಾರೆ. ಹಾಗಾಗಿ ನಾವು ಎಲ್ಲಿದ್ದೇವೆ ಅಲ್ಲಿ ನಮ್ಮ ತನವನ್ನ, ನಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಬೇಕಾಗಿದೆ ಅವರು ಅಂದ್ರೆ ಅವರಿಗೆ ಹೀಗೆ ಒಂದು ವಿಶೇಷವಾದಂತಹ ಉಪನ್ಯಾಸ ಮಾಲಿಕೆಯನ್ನ ಮಾಡ್ತಾ ಇದರಲ್ಲಿ ನಮ್ಮ ಚರಿತ್ರೆಯನ್ನ, ನಮ್ಮ ಹಿನ್ನೆಲೆಯನ್ನ, ನಮ್ಮ ನೆನ್ನೆಗಳನ್ನ ಇದನ್ನ ತಿಳಿಸಿ ಅವರನ್ನ ಆ ಭಾಗದಲ್ಲಿ ಗಟ್ಟಿ ಮಾಡ್ಕೋಬೇಕು. ಜೊತೆಗೆ ನಾವು ಎಷ್ಟೇ ಭಾಷೆಗಳನ್ನ ಕಲಿಯೋಣ, ನಮ್ಮ ಭಾಷೆಯನ್ನ ಮರೆಯದೆ ಬೇರೆ ಭಾಷೆಯನ್ನು ಕಲಿಯೋಣ.
ನಮ್ಮ ಮನೆಯನ್ನ ಮರೆತು ನಾವು ಇನ್ನೊಂದು ಮನೆಯನ್ನ ಮನೆಗೆ ಹೋಗೋದು ಬೇಡ. ಇಷ್ಟಾದರೂ ಕೂಡ ನಮ್ಮ ನಾವು ಅನ್ನೋದು ಬಹಳ ವಿಶೇಷ. ಹಾಗಾಗಿ ನಮ್ಮ ಭಾಷೆಯ ಜೊತೆಗೆ ಹಲವಾರು ಭಾಷೆಗಳನ್ನು ನಾವು ಕಲಿಬೇಕಾಗಿದೆ. ಪಕ್ಷೇ ಈ ನೆಲೆಯಲ್ಲಿ ತುಳುನಾಡು ಕೂಡ ಅದರಲ್ಲಿ ಬೋಧಾರಾಧನೆ ಇರ್ಬೋದು ಅಥವಾ ತುಳು ಭಾಷೆಯನ್ನ ಸಂಸ್ಕೃತಿಯನ್ನ ಬೆಳೆಸುವ ಕ್ರಮ ಇರ್ಬೋದು, ಈ ಇಲ್ಲೆಲ್ಲವೂ ಕೂಡ ತುಳುನಾಡಿನವರ ಭಾಷೆ ಮತ್ತು ಸಂಸ್ಕೃತಿಯ ಪ್ರೇಮ, ಕೊಡಗಿನವರ ಭಾಷೆ ಮತ್ತು ಸಂಸ್ಕೃತಿಯ ಪ್ರೇಮ, ಇದು ಎರಡು ಅತ್ಯಂತ ಒಂದೇ ಸಮಾನಾಂತರ ರೇಖೆಗಳಾಗಿ ಹೋಗುವ ಹಾಗೆ ಚಲಿಸ್ತಾ ಇದೆ. ಇದನ್ನ ಯುವ ಸಮುದಾಯಗಳಲ್ಲಿ ಹೆಚ್ಚು ಹೆಚ್ಚು ನಾವು ತೊಡಗಿಸಿಕೊಳ್ಳುವ ಹಾಗೆ ಮಾಡಬೇಕಾಗಿದೆ ಅಂತಂದ್ರೆ ಇಂತಹ ಉಪನ್ಯಾಸಗಳು ಹೆಚ್ಚು ನಡೀಬೇಕಾಗಿದೆ. ಈ ನೆಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ನೆಲೆಯ ಮಾಡ್ತಾ ಇರುವಂತಹ ಬಹಳ ಅತ್ಯುತ್ತಮ ಕೆಲಸಕ್ಕೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಬಹಳ ಸಂತೋಷ ಇಂತಹ ಕಾರ್ಯಕ್ರಮಗಳು, ಜೊತೆಗೆ ಇಲ್ಲಿಯ ಸಾಹಿತ್ಯ ಆಗ್ಲಿ ಅಥವಾ ಒಂದು ಚರಿತ್ರೆ ಆಗ್ಲಿ, ಒಂದು ಪ್ರತ್ಯೇಕವಾದ ಹಿನ್ನೆಲೆ ನಾವು ಬಹಳ ಆಳವಾಗಿ ಅಲ್ಲಿಯ ಉಪನ್ಯಾಸಗಳನ್ನ ಒಂದೊಂದು ವಿಚಾರದಲ್ಲೇ ನಾವು ಮಾಡಬೇಕಾದಂತ ಅಗತ್ಯ ಇದೆ. ಕೇಂದ್ರ ಸಾಹಿತ್ಯದ ಭಾಗಕ್ಕೆ ಬಂದಾಗಲೂ ಕೂಡ ಸಾಹಿತ್ಯದಲ್ಲಿ ನಾವು ಹೇಳ್ತೇವೆ, ಕೊಡಗಿನವರು ಕೂಗಿ ಹಿಡಿದು ಹೋರಾಟ ಮಾಡುವ ಜನ. ಇಲ್ಲ, ಬರೀ ಕೂಗಿಯನ್ನು ಹಿಡಿಯೋದು ಮಾತ್ರ ಅಲ್ಲ, ಅದರ ಬದಲು ಕೂಗಿಯನ್ನ ಹಿಡಿಯುದು ಹೋರಾಟ ಮಾಡಿ ಹೇಗೆ ದೇಶವನ್ನು ರಕ್ಷಣೆ ಮಾಡ್ತಾರೋ ಸಾಹಿತ್ಯದಲ್ಲೂ ಕೂಡ ಅಷ್ಟೇ ವಿಶೇಷವಾದ ಪಾಲುದಾರಿಕೆಯನ್ನು ನಾವು ಕೊಡಗಿನ ಜನರಲ್ಲಿ ಕಾಣ್ತೇವೆ. ಮಡಿಕೇರಿಯಿಂದ ಚಿನ್ನಪ್ಪ ಅವರ ಪಟೋಲು ಬೆಳಮೆ ಅಂತ ಕೃತಿ, ಹುಟ್ಟಿದ ಹಳ್ಳಿ ಹಳ್ಳಿ ಹಾಡು ಕೃತಿಗಿಂತ ಇಲ್ಲ, ಅದು 1934 ಬಂದ್ರೆ ಇದು 1924 ಒಂದು ಬಹಳ ಒಂದು ಶಿಸ್ತುಬದ್ಧವಾಗಿ ಪ್ರಕಟ ಆದಂತಹ ಜನಪದಿಯ ಕೃತಿಯಾಗಿ ಅದು ಹೆಸರು ಪಡ್ಕೊಂಡಿದೆ. ಈ ಸಾಹಿತ್ಯದ ನೆಲೆಯಲ್ಲಾಗ್ಲಿ, ಸಾಮಾಜಿಕ ನೆಲೆಯಲ್ಲಾಗ್ಲಿ, ಅಥವಾ ಚಾರಿತ್ರಿಕ ನೆಲೆಯಲ್ಲಾಗ್ಲಿ, ಹೀಗೆ ಯಾವುದೇ ವಿಚಾರಗಳಲ್ಲಿ ತಗೊಂಡ್ರೂ ಕೂಡ ಕೊಡಗಿಗೆ ತನ್ನದೇ ಆದಂತಹ ವಿಶೇಷತೆ ಇದೆ, ಅನನ್ಯತೆ ಇದೆ. ಹೀಗಾಗಿ ಇವತ್ತು ಸರ್ಕಾರವು ಕೂಡ ಇಂತಹ ಸಂಸ್ಕೃತಿಯ ವಿಶೇಷ ಸಂಸ್ಕೃತಿ ಇರುವಂತಹ ತುಳುವ ಸಂಸ್ಕೃತಿಯನ್ನ, ಕೊಡುವ ಸಂಸ್ಕೃತಿಯನ್ನ ಉಳಿಸಿ ಮುಂದಕ್ಕೆ ಅದು ಬೆಳವಣಿಗೆ ಆಗ್ತಾ ಹೋಗ್ಬೇಕು ಅಂತಂದ್ರೆ ನಾವು ಸರ್ಕಾರದ ನೆಲೆಯಲ್ಲೂ ಕೂಡ ಒಂದಷ್ಟು ಕೆಲಸಗಳಾಗಬೇಕಾಗಿದೆ. ಅಥವಾ ಇದಕ್ಕೆ ಒಂದು ಜೊತೆಯನ್ನ ಕೊಡಬೇಕಾಗಿದೆ. ಇದೊಂದು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ತುಳು ಮತ್ತು ಕೊಡುವ ಭಾಷೆ ಈಗ ಮತ್ತೆ ಸೇರ್ಲಿಕ್ಕಿರುವಂತಹ 38 ಭಾಷೆಗಳ ಪಟ್ಟಿಯಲ್ಲಿ ಈ ಎರಡು ಭಾಷೆಗಳಿವೆ. ಯಾಕಂದ್ರೆ ಈ ಎರಡು ಸಂಸ್ಕೃತಿಯಲ್ಲಿ ಇರುವಂತಹ ವಿಶೇಷವಾದಂತಹ ರೀತಿ ನೀತಿಗಳು, ಸಾಂಸ್ಕೃತಿಕ ಹಿನ್ನೆಲೆಗಳು, ಪಕ್ಷೆ ಇವೆಲ್ಲ ಮುಂದೆಯೂ ಕೂಡ ಬೆಳವಣಿಗೆಯಾಗಿ ಇದಕ್ಕೆಲ್ಲ ಇನ್ನಷ್ಟು ಒತ್ತಾಸೆ ಸಿಗ್ಬೇಕಾಗಿದೆ ಅಂತಂದ್ರೆ ಅದು ಸರ್ಕಾರದ ನೆಲೆಯಲ್ಲೂ ಆಗ್ಬೇಕಾಗಿದೆ, ರಾಜಕೀಯ ನಾಯಕರುಗಳು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಮಾತೃಭಾಷಿಕರು ನಮ್ಮೊಳಗಡೆ ಅದರ ಒಂದು ಸಂಕಲ್ಪದ ಶಕ್ತಿ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ನಾಡು ಅನ್ನೋ ಆಲೋಚನೆ ಇಲ್ಲಿ ಇರಬೇಕಾಗಿದೆ ಅಂತ. ಹೀಗೆ ಇನ್ನು ಯುನೆಸ್ಕೋದಲ ಅಧ್ಯಯನದ ಹಿನ್ನೆಲೆ ಮೇಲೆ ಕೂಡ ಇದನ್ನ ಹೇಳ್ತಾರೆ. ಈ ನಾಂಚಿನಲ್ಲಿರುವ 196 ಭಾಷೆಗಳ ನಡುವೆ ತುಳು ಕೊಡುವ ಭಾಷೆಗಳು ಕೂಡ ಸೇರಿವೆ ಅಂತ. ಹೀಗೆ ಮುಂದೆಯೂ ಕೂಡ ಒಂದು ಕವಿವಾಣಿಯ ಹಾಗೆ ಬಂದೂಕಿನ ಮಳಿಗೆಯ ತುದಿಯಲ್ಲಿ ಗುಬ್ಬಿಗಳು ಗೂಡು ಕಟ್ಟುವಂತಹ ಸ್ಥಿತಿ ಬರಲಿ. ಹೀಗೆ ಸಾಮರಸ್ಯ ಮತ್ತು ಮನುಷ್ಯತ್ವ ಎಲ್ಲ ಕಡೆ ಮೊದಲ ಪ್ರಾಶಸ್ತ್ಯವನ್ನು ಪಡ್ಕೊಳ್ಳುವ ಹಾಗಾಗಲಿ. ಇಂತಹ ವಿಶೇಷ ಸಂಸ್ಕೃತಿಗಳು ಮುಂದೆಯೂ ಕೂಡ ನಿರಂತರವಾಗಿ ನಮ್ಮ ತಲಾಂತರಗಳಿಗೆ ಉಳಿಯುವ ಹಾಗಾಗಲಿ ಅಂತ ಹೇಳ್ತಾ ಪಕ್ಷ ನಮ್ಮ ಮಾತುಗಳನ್ನ ಪ್ರೀತಿಯಿಂದ ಕೇಳಿದ ನಿಮ್ಗೆಲ್ಲರಿಗೂ, ಇಷ್ಟೊಂದು ಅವಕಾಶ ಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಚರಿತ್ರೆ ಮತ್ತು ಆರ್ಕಿಯಾಲಜಿ ವಿಭಾಗಕ್ಕೂ ನನ್ನ ವಂದನೆಗಳನ್ನ ಹೇಳ್ತೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ. ಮೇಡಮ್, ನನ್ನದು ಒಂದು ಇದು ಪ್ರಶ್ನೆ ಅನ್ನೋದಕ್ಕಿಂತ ನಿಮ್ಮಲ್ಲಿ ಒಂದು ಸಲಹೆ ಕೇಳಬಹುದು ಅಂತ ಕಾಣಿಸುತ್ತೆ. ಈ ಒಂದು ಅನನ್ಯತೆ ಅನ್ನುವಂತ ಪ್ರಶ್ನೆ ಬಂದಾಗ ನಾವು ಭಾಷೆ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತೆಗೆದುಕೊಂಡು ಹೋದಾಗ ಏನು ಆಗ್ತದೆ ಅಂತ ಹೇಳಿದ್ರೆ, ಒಂದು ಪ್ರದೇಶದಲ್ಲಿ ಕೇವಲ ಒಂದೇ ಭಾಷೆ ಇರಬೇಕು ಅಂತ ಹೇಳಿ ಆ ಭಾಷೆಯನ್ನ ಮಾತನಾಡುವವರ ಜೊತೆಗೆ ಇನ್ನುಳಿದಂತ ಅನೇಕ ಭಾಷೆಗಳನ್ನ ಮಾತನಾಡುವಂತವ್ರು ಆ ಪ್ರದೇಶದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಅನನ್ಯತೆ ಅನ್ನುವಂತ ಪ್ರಶ್ನೆ ಬಂದಾಗ ಆ ಬೇರೆ ಬೇರೆ ಭಾಷೆಗಳು
ಆ ನಾಡಿನ ಏಕತೆಗೆ ಅಥವಾ ಪ್ರದೇಶದ ಏಕತೆಗೆ ಹೊಡೆತ ಕೊಡುವಂತ ಸಾಧ್ಯತೆಗಳು ಹೆಚ್ಚಿಗೆ ಇದೆಯಾ ಅನ್ನುವಂಥದ್ದು ಒಂದು ನನ್ನಲ್ಲಿ ಉದ್ಭವಿಸತಕ್ಕಂತ ಒಂದು ಪ್ರಶ್ನೆ. ಇಲ್ಲ ಸರ್, ಅದು ಹೊಡೆತ ಖಂಡಿತವಾಗೂ ಬೀಳೋದಿಲ್ಲ. ಏಕೆಂದ್ರೆ ಅದಕ್ಕೆ ನಾನು ಹೇಳಿದೆ, ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವ, ಏಕತೆಯಲ್ಲಿ ವೈವಿಧ್ಯತೆ ಇರುವಂತಹ ಒಂದು ನಾಡು ಈ ದೇಶ. ಅದನ್ನೇ ನಾವು ಕೊಡಗಿನಲ್ಲಿ ಕಾಣ್ತೇವೆ. ಏಕೆಂದ್ರೆ ಕೊಡವ ಭಾಷೆ, ಕೊಡವ ಸಂಸ್ಕೃತಿ ಅನ್ನೋದು ಈ ನೆಲದ ಒಂದು ಪ್ರಧಾನವಾದಂತಹ ಭಾಷೆ ಮತ್ತು ಸಂಸ್ಕೃತಿ, ಅಂದ್ರೆ ಕೊಡಗಿನ ನೆಲದ. ಆದ್ರೆ ಇದರೊಳಗಡೆ ಅರೆಭಾಷೆ ಗೌಡರಿದ್ದಾರೆ, ಅದರೊಳಗಡೆ ಮಲಯಾಳಿ ಭಾಷೆ ಮಾತನಾಡೋರಿದ್ದಾರೆ, ತುಳುವರಿದ್ದಾರೆ, ಅನಂತರ ತಮಿಳರಿದ್ದಾರೆ, ಇದರ ಜೊತೆಗೆ ಎರವರು, ಕುರುಬರು, ಇವರೆಲ್ಲರೂ ಕೂಡ ಅವರದೇ ಆದಂತಹ ಭಾಷೆ ಇದೆ. ಆದ್ರೆ ಅದೆಲ್ಲವನ್ನು ಅದೆಲ್ಲದರ ನಡುವೆ ಈ ಕೊಡವ ಸಂಸ್ಕೃತಿ ಅಂತ ಹುತ್ತರಿ ಬಂತು ಅಂದ್ರೆ ಇವರು ಎಲ್ಲರೂ ಸೇರಿ ಹುತ್ತರಿಯನ್ನು ಆಚರಿಸ್ತಾರೆ. ಕೈ ಮುಹೂರ್ತ ಬಂತು ಅಂದ್ರೆ ಇವರೆಲ್ಲರೂ ಆಚರಿಸ್ತಾರೆ. ಇದು ಸಾಂಸ್ಕೃತಿಕ ಅನನ್ಯತೆ. ನಮ್ಮ ಮನೆ ಒಳಗಡೆ ಅವರದೇ ಆದಂತಹ ವಿಚಾರ ಇದ್ರು, ಅದೇ ಇದು ಈ ಕೊಡವ ಭಾಷೆ ಮತ್ತು ಸಮುದಾಯಗಳಿಗೂ ಕೂಡ ಈ ಸವಾಲು ಇದ್ದೇ ಇದೆ. ಏಕೆಂದ್ರೆ ನಾನು ಅದು ಭಾಷೆಯ ವಿಚಾರಕ್ಕೆ ಸಂಪೂರ್ಣವಾಗಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ. ನಾನು ಅದನ್ನು ಹೇಳಿದೆ ನಿಮಗೆ, ಯಾಕೆಂದ್ರೆ ಭಾಷೆಯ ಬಗ್ಗೆ ನಾನು ಬೇರೊಂದು ಉಪನ್ಯಾಸದಲ್ಲಿ ಮಾತಾಡಿರೋದ್ರಿಂದ ಅದು ಪುನರಾವರ್ತನೆ ಆಗೋದು ಬೇಡ ಅಂತ. ಯಾಕೆಂದ್ರೆ ಕೊಡವ ಭಾಷೆ ಈ ನೆಲದ ಭಾಷೆಯಾಗಿ ಸುಮಾರು 2000 ವರ್ಷಗಳ ಹಿನ್ನೆಲೆ ಇದ್ದಾಗಲೂ ಕೂಡ ಕೊಡವ ಭಾಷೆ ಇಲ್ಲಿ ಆಡಳಿತ ಭಾಷೆ ಆಗ್ಲೇ ಇಲ್ಲ. ಇಲ್ಲಿ ಆಡಳಿತ ಭಾಷೆಯಾಗಿ ನಿರಂತರವಾಗಿ ಕನ್ನಡವೇ ಇದೆ. ಹಾಗಾಗಿ ಇಲ್ಲಿ ಇತರ ಭಾಷಿಕರು ತಮ್ಮ ಅನುಸರಿಸುವ ಎಲ್ಲ ಸವಾಲುಗಳನ್ನ ಕೊಡವ ಭಾಷಿಕರು ಅನುಸರಿಸ್ತಾರೆ. ಆದ್ರೆ ಇದು ಸವಾಲು ಅಂತ ಅನಿಸ್ಲೇ ಇಲ್ಲ, ಯಾಕೆಂದ್ರೆ ಇಲ್ಲಿ ಸಂಪರ್ಕದ ಭಾಷೆಯಾಗಿ ಕೊಡವ ಭಾಷೆ ಈ ನಾಡಿನಲ್ಲಿ ಕೆಲಸ ಮಾಡ್ತದೆ. ಅದು ಯಾವುದೇ ಭಾಷಿಕರಿರಲಿ, ಅಲ್ಲಿ ಕೊಡವ ಭಾಷೆಯಲ್ಲಿ ಅವರು ಮಾತನಾಡ್ತಾರೆ. ಅದು ಸಂಪರ್ಕದ ಭಾಷೆ ಆಗ್ತದೆ. ಅದು ಕೊಡವರಿಂದ ಕೊಡವರಿಗಿರ್ಬೋದು ಅಥವಾ ಬೇರೆ ಭಾಷೆಯಿಂದ ಕೊಡವರಿಗಿರ್ಬೋದು. ಇದು ಈ ಎಲ್ಲ ಹಿನ್ನೆಲೆಯಲ್ಲೂ ಕೊಡವ ಒಂದು ಸಂಪರ್ಕದ ಮತ್ತು ಮಾತೃಭಾಷೆಯಾಗಿ ಮಾತ್ರ ಇಡೀ ಕೊಡಗಿನಲ್ಲಿ ಕೆಲಸ ಮಾಡ್ತದೆ. ಆದ್ರೆ ಆಡಳಿತ ಭಾಷೆಯಾಗಿ ಕೊಡವ ಕೆಲಸ ಮಾಡಿಲ್ಲ. ಹಾಗಾಗಿ ಇಲ್ಲಿ ಬರುವ ಅರೆ ಭಾಷೆಯಾಗ್ಲಿ, ಕೊಡವ ಆಗ್ಲಿ, ಕುರುಬ ಭಾಷೆಯಾಗ್ಲಿ, ಎರವ ಭಾಷೆಯಾಗ್ಲಿ, ಇಲ್ಲಿ ಯಾವುದೇ ಭಾಷೆಯಾಗ್ಲಿ ಎಲ್ಲವೂ ಸಮಾನ ಸ್ಥಿತಿಯಲ್ಲಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಭಾಷೆಯಿಂದ ಭಾಷೆಗೆ ಹೊಡೆತ ಇಲ್ಲ. ಅದರ ಬದಲಿಗೆ ಅತ್ಯಂತ ಹೆಚ್ಚು ಕೊಡುಕೊಳ್ಳುವಿಕೆ ಇಲ್ಲಿ ನಡೆದಿದೆ. ಕೊಡುವ ಭಾಷೆ ಅಂತಂದ ತಕ್ಷಣ ಅದು ಅದರಲ್ಲಿ ಅದೇ ವಿಶೇಷವಾದಂತ ಅದರದ್ದೇ ಆದಂತದ್ದಲ್ಲ. ಅದರಲ್ಲಿ ತಮಿಳು ಭಾಷೆ ಪದಗಳಿದೆ, ಉರ್ದುವಿನ ಪದಗಳಿದೆ, ತುಳುವಿನ ಪದಗಳಿದೆ, ಮಲಯಾಳಂನ ಬಹಳ ಹೆಚ್ಚು ಪದಗಳಿದೆ. ಹೀಗೆ ಬಹುಭಾಷಿಕ ಒಂದು ಒಂದು ಸಮೃದ್ಧಿಯನ್ನ, ಒಂದು ಹಾಸುಹೊಕ್ಕನ್ನ ನಾವು ಈ ಭಾಷೆಯಲ್ಲಿ ಕಾಣ್ತೀವಿ. ಥ್ಯಾಂಕ್ ಯು ಮೇಡಮ್. ಈಗ ಚಾಟ್ ಬಾಕ್ಸ್ ನಲ್ಲಿ ಎರಡು ಪ್ರಶ್ನೆಗಳು ಬಂದಿದೆ ಮೇಡಮ್. ಎಸ್ ಕೆ ಅರುಣಿ ಅವರು ನಮ್ಮ ICHR ನ ನಿರ್ದೇಶಕರು, ಅವರು ಒಂದು ಎರಡು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಒಂದನೇದು, ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಕೊಡಗು ತುಳು ಭಾಷೆಗಳು ದ್ರಾವಿಡ ಮೂಲ ಭಾಷಿಕರಿಂದ ಬಂದಿರುವ ಭಾಷೆ ಎಂದು ಹೇಳಲಾಗುತ್ತಿದೆ, ತಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಕೊಡಗು ಭಾಷೆಯು ಮಧ್ಯಕಾಲೀನ ತಮಿಳು ಭಾಷೆಯ ರೂಪವೆಂದು ಹೇಳಲಾಗುತ್ತಿದೆ, ಇದಕ್ಕೆ ಉತ್ತರವನ್ನ ಕೇಳ್ತಾ ಇದ್ದಾರೆ ಮೇಡಮ್. ಎರಡು ಕೂಡ ನಮ್ಮ ಭಾಷೆಗೆ ಸಂಬಂಧಪಟ್ಟಂತದ್ದೇ ಪ್ರಶ್ನೆ. ಯಾಕೆಂದ್ರೆ ರಾಬರ್ಟ್ ಕಾಲ್ಡ್ವೆಲ್ ಅವ್ರು ಹೇಳ್ತಾರೆ, ಅವರ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಪುಸ್ತಕದಲ್ಲಿ, ಕೊಡವ ಭಾಷೆ ಅದು ಹಳೆಗನ್ನಡ ಮತ್ತು ತುಳು ಭಾಷೆಯ ನಡುವೆ ಇದೆ ಅಂತ ಹೇಳ್ತಾರೆ. ಹಾಗೆ ಮೋಗಲಿಂಗಂ ಅವರು ಆಮೇಲಿಂದ ಅವ್ರು ಹೇಳ್ತಾರೆ, ಇಲ್ಲ ಅದು ಮಲಯಾಳಂ ಮತ್ತು ಕನ್ನಡ ಭಾಷೆಯ ನಡುವೆ ಇದೆ. ಹೀಗೆ ಬೇರೆ ಬೇರೆ ವಿದ್ವಾಂಸರು ಕೊಡುವ ಭಾಷೆಯನ್ನ ಅದು ಕನ್ನಡಕ್ಕೆ ಹತ್ತಿರ ಆಗಿದೆ, ಅದು ತಮಿಳಿಗೆ ಹತ್ತಿರ ಆಗಿದೆ, ಅದು ತುಳುವಿಗೆ ಹತ್ತಿರ ಆಗಿದೆ, ಅದು ಮಲಯಾಳಂಗೆ ಹತ್ತಿರ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಈ ಎಲ್ಲ ಭಾಷೆಗಳು ಕೂಡ ದಕ್ಷಿಣ ದ್ರಾವಿಡದ ಬಹಳ ಪ್ರಮುಖ ಭಾಷೆಗಳೇ ಆಗಿದೆ. ಮಧ್ಯಕಾಲೀನ ತಮಿಳು ಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಮಿಳು ಕನ್ನಡ ಈ ಎರಡೂ ಭಾಷೆಗಳು ಕೂಡ ಒಂದೇ ಮೂಲದಿಂದ ಈಚೆ ಬಂದಾಗ ಅದರ ಜೊತೆಗೆ ತುಳು ಮತ್ತು ಕೊಡವು ಕೂಡ ಜೊತೆಯಲ್ಲೇ ಬಂದಿದೆ. ಹಾಗಾಗಿ ನಾವು ಅದನ್ನ ಮಧ್ಯಕಾಲೀನ ಪ್ರಾಚೀನ ಅನ್ನೋದರ ಬದಲು ಒಂದಷ್ಟು ಈ ಭಾಷೆಗಳ ಪ್ರಭಾವ ಇಲ್ಲಿದೆ ಅಥವಾ ಆ ಭಾಷೆಯ ಎಲ್ಲಾ ಪದಗಳು ವಿಚಾರ ಸೇರಿ ಈ ಭಾಷೆ ಆಯ್ತು ಅಥವಾ ಅದರ ಪ್ರಭಾವವನ್ನು ನಾವು ಇಲ್ಲಿ ಕಾಣ್ತೇವೆ ಅಂತ ನಾವು ಹೇಳ್ತೇವೆ. ನಾನು ಅದು ಭಾಷೆಯ ಲಿಪಿಯ ಬಗ್ಗೆ ಅಥವಾ ಭಾಷೆ ಬಗ್ಗೆ ನಾನು ಇಲ್ಲಿ ಹೆಚ್ಚು ಮಾತನಾಡಲಿಲ್ಲ, ಯಾಕಂದ್ರೆ ಕೊಡವ ಭಾಷೆಗೂ ಕೂಡ ತುಳುವಿನ ಹಾಗೆ ಅದರದೇ ಆದಂತ ನಿರ್ದಿಷ್ಟ ಲಿಪಿ ಇಲ್ಲ. ಅದು ಕನ್ನಡದ ಲಿಪಿಯನ್ನ ಬಳಸಿಯೇ ಅದು ಬರಹಕ್ಕಿಳಿದಿದೆ.
ಆದ್ರೆ ಲಿಪಿಯ ಪ್ರಯತ್ನವನ್ನ ಮಾಡಿದ್ದಾರೆ. ಅದೆಲ್ಲ ಆರಂಭದ ಕಾಲದಿಂದಲೇ ಡಾಕ್ಟರ್ ಕೊರವಂಡಪ್ಪಯ್ಯ ಅನ್ನೋರು 1902 ಕಾಲಕ್ಕೆ ಕೊಡುವ ಭಾಷೆಗೆ ಒಂದು 1887 ಅವರು ಒಂದು ಕೊಡವ ಸಂಸ್ಕೃತಿ ಅನ್ನೋ ಪುಸ್ತಕವನ್ನ ಹೊಸ ಲಿಪಿಯನ್ನ ಹಾಕಿದ್ರಲ್ಲಿ ಬರೀತಾರೆ. ಆದ್ರೆ ಆ ಲಿಪಿ ಚಾಲ್ತಿಗೆ ಬರಲಿಲ್ಲ. ಅದ್ರ ಬದಲು ಅವರೇ ಮುಂದೆ 1902 ಭಾಗಕ್ಕೆ 2 ಕಾಲಕ್ಕೆ ಬಂದಾಗ ಅವರು ಕೊಡವರ ಕುಲಾಚಾರಾದಿ ತತ್ವೋಜ್ಜೀವಿನಿ ಅಂತ ಒಂದು ಪುಸ್ತಕ ಬರೀತಾರೆ ಕನ್ನಡದಲ್ಲಿ, ಕೊಡವ ಸಂಸ್ಕೃತಿಯ ಹಿನ್ನೆಲೆಯನ್ನ ಇಟ್ಕೊಂಡು. ಅದರಲ್ಲಿ ಕೊಡವ ಕನ್ನಡದ ಅಕ್ಷರಗಳಲ್ಲಿ ಕೊಡವ ಭಾಷೆಯಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಬರೀತಾರೆ. ಇದು ಹಾಗಾಗಿ ಡಾಕ್ಟರ್ ಕೊರವಂಡಪ್ಪಯ್ಯ ಅವರು ಕನ್ನಡ ಕೊಡವ ಭಾಷೆಗೆ ಕನ್ನಡದ ಲಿಪಿಯನ್ನ ಬಳಸಿದಂತಹ ಮೊದಲ ವಿದ್ವಾಂಸರು. ಆ ನಂತರ 1906 ಕಾಲಕ್ಕೆ ಹರದಾಸ ಪುನರ್ವಂಡಪ್ಪ ಚಕ್ರವಿಯವರು ಕೊಡವ ಭಾಷೆಯಲ್ಲೇ ಯಾತಿರಾಜ ನಾಟಕವನ್ನ ಬರೀತಾರೆ. ಆ ನಂತರ 4 ನಾಟಕಗಳನ್ನ ಬರೀತಾರೆ. ಹೀಗೆ ಒಂದು ಕೊಡವ ಸಾಹಿತ್ಯ ಕ್ಷೇತ್ರದ ಆದ್ಯ ಕಾರಣ ಪುರುಷ ಹರದಾಸ ಅಪ್ಪಚಕವಿಯಾಗಿ ಕೊಡವ ಭಾಷೆಗೆ ಲಿಪಿಯನ್ನ ಕನ್ನಡದ ಲಿಪಿಯನ್ನ ಬಳಸಿ ಒಂದು ಬರಹ ಕೀಳಿಸಿದ ವಿದ್ವಾಂಸರಾಗಿ ಡಾಕ್ಟರ್ ಕೊರವಂಡಪ್ಪ ಅವರು ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಮುಖರನ್ನ ಪ್ರಥಮರನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲೊಂದು ಪ್ರಶ್ನೆ ಲಿಪಿಯ ಬಗ್ಗೆ ಕಂಡೆ, ಅದಕ್ಕೆ ಡಾಕ್ಟರ್ ಅರುಣಿಯವರಿಗೆ ಉತ್ತರ ಸಿಕ್ಕಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ರಾಧಿಕಾ ಎಚ್ ಜಿ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಕೊಡವ ಭಾಷೆ ಮಾತನಾಡುತ್ತಿರುವವರಲ್ಲೇ ಅಸಮಾಧಾನ ಇದೆ ಅನ್ನುವುದಕ್ಕೆ ನಿಖರವಾದ ಕಾರಣಗಳೇನಿರಬಹುದು? ಆರಂಭದಲ್ಲಿ ತಾವು ಇದರ ಬಗ್ಗೆ ಮಾತನಾಡಿದಿರಿ. ಹೌದು, ಅದ್ರ ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಇಲ್ಲಿ ಕೊಡವ ಅನ್ನೋದು ಒಂದು ಸಮುದಾಯವೂ ಕೂಡ ಆಗಿದೆ. ಅದೇ ತುಳುನಾಡಿನಲ್ಲಿ ತುಳುವರು ಅನ್ನೋರು ಒಂದು ಸಮುದಾಯ ಅಲ್ಲ. ತುಳು ಭಾಷೆಯನ್ನ ಮಾತೃಭಾಷೆಯಾಗಿ ಮಾತನಾಡುವ ಸುಮಾರು 40 ಹೆಚ್ಚು ಸಮುದಾಯಗಳು ಕರಾವಳಿ ಕರ್ನಾಟಕದಲ್ಲಿದೆ, ದಕ್ಷಿಣ ಕನ್ನಡದಲ್ಲಿದೆ. ಆದ್ರೆ ಕೊಡಗಿನಲ್ಲಿ ಕೊಡವ ಮಾತೃಭಾಷೆಯನ್ನ ಹೊಂದಿರುವ ಜನ ನಿರ್ದಿಷ್ಟ ಸಮುದಾಯಗಳು ಮಾತ್ರ. ಅದ್ರ ಜೊತೆಗೆ ಅಲ್ಲಿ ಕೊಡವ ಅನ್ನುವ ಭಾಷಿಕ ಸಾಂಸ್ಕೃತಿಕ ನೆಲೆಯ ಜೊತೆಗೆ ಕೊಡವ ಅನ್ನುವ ಒಂದು ಸಮುದಾಯವೂ ಕೂಡ ಇದೆ. ಅದು ಈ ಎಲ್ಲ ಸಮುದಾಯಗಳ ನಡುವೆ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯ. ಹಾಗಾಗಿ ಕೊಡವ ಅಂದ ತಕ್ಷಣ ಅಲ್ಲಿ ಸಂಸ್ಕೃತಿ, ಭಾಷೆ, ಪ್ರದೇಶ ಅನ್ನೋದಕ್ಕಿಂತ ಬಹಳ ಸಂದರ್ಭಗಳಲ್ಲಿ ಅದು ಸಮುದಾಯವನ್ನು ಪ್ರತಿನಿಧಿಸುತ್ತದೆ ಇದೆ ಅನ್ನುವ ಒಂದು ಆಲೋಚನೆ ಅದು ಬಂದ ತಕ್ಷಣ ಆ ಸಮುದಾಯದ ಒಳಗಡೆ ಒಂದಷ್ಟು ಅಸಮಾಧಾನಗಳು ಬರ್ತವೆ. ಅದು ಅಕಾಡೆಮಿ ಅಂತಹ ಹಿನ್ನೆಲೆಯನ್ನ ಮಾಡುವಾಗಿರ್ಬೋದು, ಹೀಗೆ ಅಂದ್ರೆ ಬೇರೆ ಬೇರೆ ಕಾರಣಗಳನ್ನ ಅಥವಾ ಸಂದರ್ಭಗಳನ್ನ ನಾನು ಗಮನದಲ್ಲಿಟ್ಕೊಂಡು ಆ ಮಾತನ್ನ ಹೇಳಿದೆ. ಮೇಡಮ್ ರವಿಶಂಕರ ನಾಣೇನವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಕಂಪ್ಯೂಟರ್ ವಿಭಾಗದವರು ಮುಖ್ಯಸ್ಥರವರು ಅದರ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೊಡವ ಭಾಷೆಗೆ ಲಿಪಿಯ ಅಗತ್ಯತೆ ಎಷ್ಟು ಪ್ರಸ್ತುತ? ಸರ್, ಭಾಷೆ ಒಂದು ಲಿಪಿಯ ಹಿನ್ನೆಲೆಯಲ್ಲೇ ಒಂದು ಭಾಷೆಗೆ ಪ್ರಸ್ತುತತೆ ಆಗ್ಲಿ ಪ್ರಾಮುಖ್ಯತೆ ಆಗ್ಲಿ ಬರೋದಿಲ್ಲ. ಆದ್ರೆ ಈಗ ಅದು ಅದರಲ್ಲಿ ಇವತ್ತಿನ ಸಂದರ್ಭದಲ್ಲಿ ನಾವು ನಿಂತು ನೋಡಿದಾಗ ನಮ್ಮ ಭಾಷೆಗಳು ಇಷ್ಟೊಂದು ಶ್ರೀಮಂತವಾದಂತಹ ಸಂಸ್ಕೃತಿ ಇರುವ ಪರಂಪರೆ ಇರುವ ಬಹಳಷ್ಟು ಅದೆಷ್ಟೋ ಭಾಷೆಗಳು ಈಗ ಭಯದ ಅಂಚಿನಲ್ಲಿದೆ. ಯಾಕಂದ್ರೆ ಟೆಕ್ನಾಲಜಿ ಬಂದಿದೆ, ಅನಂತರ ಬೇರೆ ಬೇರೆ ಕಾರಣಗಳಿಗೆ, ಆಧುನಿಕತೆ ಇರಬಹುದು, ಜಾಗತೀಕರಣ ಇರಬಹುದು, ಈ ಎಲ್ಲ ಕಾರಣಗಳಿಗೆ ಅಂತದ್ರಲ್ಲಿ ಇವತ್ತು ಕೊಡುವ ಭಾಷೆಗೆ ನಾವು ಪ್ರತ್ಯೇಕ ಲಿಪಿಯನ್ನ ಹಾಕ್ಲಿಕ್ಕೆ ಹೋಗೋದು ಎಷ್ಟು ಸರಿ? ಅದು ಕೊಡುವ ಭಾಷೆಗೆ ಮಾತ್ರ ಅಂತಲ್ಲ, ನಾನೊಬ್ಬ ಭಾಷಾ ವಿಜ್ಞಾನದ ವಿದ್ಯಾರ್ಥಿನಿಯಾಗಿ ಅಧ್ಯಾಪಕಿಯಾಗಿ ನಾನು ಹೇಳೋದು ಈ ಹಿನ್ನೆಲೆಯಲ್ಲೇ. ಯಾಕೆಂದ್ರೆ ಪ್ರತ್ಯೇಕ ಲಿಪಿ ಈಗ ಇಂಥ ಹೊತ್ತಿನಲ್ಲಿ ಯಾವ ಭಾಷೆಗೂ ಅಗತ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಲಿಪಿಯಲ್ಲಿರುವ ಆ ಭಾಷೆಯನ್ನಾಗ್ಲಿ ಅಥವಾ ಅದರ ಸಾಹಿತ್ಯವನ್ನಾಗ್ಲಿ ಅದರ ವಿಚಾರಗಳನ್ನಾಗ್ಲಿ ಜನರಿಗೆ ಓದ್ಲಿಕ್ಕೆ ಆಸಕ್ತಿ ಇಲ್ಲ, ಅಥವಾ ಅದರ ಸಂಸ್ಕೃತಿ ಸಾಹಿತ್ಯ ಇದೆಲ್ಲವೂ ಕೂಡ ಎಷ್ಟು ಆರ್ಥಿಕವಾಗಿ ನಮ್ಮನ್ನ ಸಾಕ್ತದೆ, ಇದು ಇವತ್ತಿನ ಬಹಳ ದೊಡ್ಡ ಪ್ರಶ್ನೆ. ಹೌದು, ಯಾಕಂದ್ರೆ ಇವತ್ತು ಮಾನವಿಕ ವಿಜ್ಞಾನದ ಭಾಗ ಟೆಕ್ನಾಲಜಿಯ ಹಿನ್ನೆಲೆಗೆ ಬಂದಾಗ ಅದು ನಮ್ಮನ್ನು ಆರ್ಥಿಕವಾಗಿ ಎಷ್ಟು ಸದೃಢ ಮಾಡ್ತದೆ? ಎಲ್ಲರೂ ಹೇಳ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ, ನೀವು ಸಾಹಿತ್ಯ ಓದೋರಲ್ಲ ಬಿಡಿ, ನೀವು ಭಾವಜೀವಿಗಳು, ಸಾಹಿತ್ಯದವರು, ನೀವು ಚರಿತ್ರೆ ಸಾಹಿತ್ಯ ಓದ್ಕೊಂಡು ನೀವು ಎಷ್ಟು ಸಂಪಾದನೆ ಮಾಡ್ತೀರಿ? ಅದೇ ಒಂದು ಟೆಕ್ನಾಲಜಿ ಫೀಲ್ಡ್ಗೆ ಹೋಗೋರು 1 ವರ್ಷಕ್ಕೆ 70 ಲಕ್ಷ 1 ಕೋಟಿ ಪ್ಯಾಕೇಜ್ನ ಕೆಲಸ ಮಾಡ್ತಾರೆ. ಹ್ಯುಮ್ಯಾನಿಟೀಸ್ ಅವರಿಗೆ ಎಲ್ಲಿದೆ ಅಂತಹ ಉದ್ಯೋಗದ ಅವಕಾಶಗಳು? ನಾವು ಆ ಹಿನ್ನೆಲೆಯ ಆರ್ಥಿಕ ನೆಲೆಯ ಭಾಗಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾವಾಗ ಮನುಷ್ಯ ಅದನ್ನೇ ನಾನು ಹೇಳಿದೆ ಆಗ್ಲೇ, ಅದಕ್ಕೆ ನಾನು
ಡಾಕ್ಟರ್ ಬಿಳಿಮಲೆ ಸರ್ ಅವರ ಮಾತನ್ನ ಹೇಳಿದ್ದು. ಯಾಕಂದ್ರೆ ಸಂಸ್ಕೃತಿಯ ಬಗೆಗೆ ತಿಳುವಳಿಕೆ ಇಲ್ಲದೆ ನಾವು ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಮಾಡಿದ್ರೆ ಅದು ಅದು ಅನಾಹುತಕ್ಕೆ ಕಾರಣ ಆಗ್ತದೆ. ಆ ನೆಲೆಯಲ್ಲಿ ನಾನು ಅವರ ಮಾತನ್ನ ಮತ್ತೆ ಎರಡು ಸಲ ಉದ್ಧರಿಸಿದ್ದೇನೆ. ಹಾಗೆ ಈಗ ನಮಗೆ ಕೊಡವ ಭಾಷೆಗೆ ಖಂಡಿತವಾಗಿ ಲಿಪಿಯ ಅವಶ್ಯಕತೆ ಇಲ್ಲ ರವಿಶಂಕರ್ ಸರ್, ಹೊಸ ಲಿಪಿಯ ಬೇಡ. ಇರುವ ಹಳೆ ಲಿಪಿಯಲ್ಲೇ ನಮ್ಮ ಭಾಷೆ ಸಂಸ್ಕೃತಿಯನ್ನ ನಾವು ಉಳಿಸ್ತಾ ಮುಂದಿನವರಿಗೆ ಅದನ್ನ ರವಾನಿಸ್ತಾ ಹೋಗೋಣ ಅಂತ ಅನ್ಕೋ. ಮೇಡಮ್ ನೌಶಾದ್ ಎಚ್ಚರವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಇಲ್ಲಿ ಪ್ರಸ್ತುತ ಎಷ್ಟು ಅಂತ ಗೊತ್ತಿಲ್ಲ, ಆದ್ರೆ ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೊಡಗಿನ ಜನರು ಆಧುನಿಕ ಶಿಕ್ಷಣಕ್ಕೆ ಬೇಗ ತೆರೆದುಕೊಳ್ಳುತ್ತಿದ್ದಾರೆ ಎಂದು ವಿವರಿಸಿದ್ದೀರಿ. ಆದ್ರೆ ಕೊಡಗು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಂದು ವಿಶ್ವವಿದ್ಯಾಲಯದ ಬೇಡಿಕೆಗೆ ಯಾರೂ ಕೂಡ ಪ್ರಯತ್ನ ಪಟ್ಟಿಲ್ಲ, ಇದಕ್ಕೆ ಕಾರಣ ತಿಳಿದುಕೊಳ್ಳಬಹುದೇ ಅಂತ ಕೇಳಿದ್ದಾರೆ. ಸರ್, ಅದಕ್ಕೆ ಅದನ್ನೇ ನಾನು ಹೇಳಿದೆ. ಯಾಕಂದ್ರೆ ಇವತ್ತು ಒಂದು ಕೊಡಗಿನಲ್ಲಿ ಜನರಿಗೆ 19ನೇ ಶತಮಾನದ ಕೊನೆಯ ಭಾಗಕ್ಕೆ ಕೊಡಗಿಗೆ ಶಿಕ್ಷಣ ಸಿಕ್ತು. ಆದ್ರೆ ಆ ಕೊಡಗಿಗೆ ಶಿಕ್ಷಣ ಸಿಗುವ ಹೊತ್ತಿನಲ್ಲೇ ಅಲ್ಲಿ ನಮಗೆ ಬೇಕಾದಂತಹ ಇವತ್ತಿಗೂ ಕೂಡ ಶಿಕ್ಷಣದ ಹಿನ್ನೆಲೆಯಲ್ಲಿ ಕೊಡಗು ಅತ್ಯಂತ ಹೆಚ್ಚು ಕಷ್ಟಗಳನ್ನ ಅನುಭವಿಸ್ತಾ ಇದೆ. ಮಕ್ಕಳನ್ನ ಒಂದು ಒಳ್ಳೆ ಶಾಲೆಗೆ ಹಾಕ್ಬೇಕು ಅಂತಂದ್ರೆ ಅವರು ನಮ್ಮ ಕಾಲಕ್ಕೆ ಅಥವಾ ನಮ್ಮ ಒಂದು ತಲೆಮಾರಿನ ಹಿಂದಿನ ಕಾಲಕ್ಕೆ ಎಲ್ಲ ಹೊರಗಡೆ ಹೋಗ್ತಾ ಇದ್ರು. ಮಡಿಕೇರಿಯಲ್ಲಿ ಒಂದು ಕಾಲೇಜ್ ಇದ್ದದನ್ನು ಬಿಟ್ರೆ ಎಲ್ಲೂ ಕೂಡ ಕಾಲೇಜ್ ಇರಲಿಲ್ಲ. ಶಾಲೆಗಳು ಹೊರಗಿನಲ್ಲಿರುವಷ್ಟು ಅವಕಾಶಗಳಿಲ್ಲ. ಯಾಕಂದ್ರೆ ಇವತ್ತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಯ್ಕೆಗಳಿದೆ. ಯಾಕಂದ್ರೆ ಕೊಡಗಿನಲ್ಲಿ ನಾವು ಓದಿದೀವಿ ಅಂತ ಅನ್ನುವ ಕಾರಣಕ್ಕೆ ಯಾವುದೇ ಉದ್ಯೋಗದಲ್ಲಿ ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಓದಿದೀವಿ, ನಮ್ಮಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿರುವ ಭಾಗದಲ್ಲಿ ಮಾತ್ರ ಓದಿದೀವಿ ಅಂದ ತಕ್ಷಣ ನಮ್ಗೆ ಉದ್ಯೋಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾಂಪಿಟೇಷನ್ ಅನ್ನ ಸ್ಪರ್ಧೆಯನ್ನ ನಮಗೆ ರಿಲ್ಯಾಕ್ಸೇಷನ್ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಮಕ್ಕಳು ಸ್ಪರ್ಧಾತ್ಮಕವಾಗಿ ಇರಬೇಕು, ಎಲ್ಲರಿಗಿಂತ ಹೆಚ್ಚು ಕಾಂಪಿಟೆಂಟ್ ಆಗಿರ್ಬೇಕು ಅಂತ ಅನ್ನುವಾಗ ಶಿಕ್ಷಣಕ್ಕೆ ನಾವು ಒತ್ತು ಕೊಡಲೇಬೇಕಾಗಿದೆ. ಯಾಕೆ ಇದನ್ನ ಆಧುನಿಕತೆಯ ಕಡೆಗೆ ಅದರಲ್ಲೂ ವಿದ್ಯೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ ಆಧುನಿಕ ಶಿಕ್ಷಣ ಆರಂಭ ಆದ ಮೊದಲ ತಲೆಮಾರಿನ ಒಂದು ಅಂಕಿಅಂಶಗಳನ್ನ ನಾವು ತಗೊಂಡ್ರೆ ಅತ್ಯಂತ ಹೆಚ್ಚು ಜನ ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಟ್ಟು ಓದಿಸಿದ್ದಾರೆ. ಮೈಸೂರು, ಬೆಂಗಳೂರು, ಮಂಗಳೂರು, ಹೈದರಾಬಾದ್, ಅಕ್ಕಲ್ಲ, ಮೆಡ್ರಾಸ್, ಚೆನ್ನೈ, ಇಲ್ಲೆಲ್ಲ ಹೆಣ್ಣು ಮಕ್ಕಳು ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಂತಹ ಒಂದು ವಿದ್ಯೆಗೆ ಅತಿ ಹೆಚ್ಚು ಗೌರವವನ್ನ, ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡಗಿನ ಎಲ್ಲ ಜನ ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಯಾಕೆ ಕೊಡಗಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನ ಮಾಡ್ಲಿಕ್ಕೆ ಆಗಿಲ್ಲ, ಕೊಡಗಿನಲ್ಲಿ ಯಾಕೆ ಒಂದು ದೊಡ್ಡದಾದಂತಹ ಟರ್ಫ್ ಮೈದಾನವನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಥವಾ ಸ್ಟೇಡಿಯಂ ಅನ್ನ ಮಾಡ್ಲಿಕ್ಕೆ ಆಗಿಲ್ಲ, ಅಥವಾ ಕೊಡಗಿನಲ್ಲಿ ಇದುವರೆಗೆ ಯಾಕೆ ಒಂದು ಬಹಳ ಸುಸಜ್ಜಿತವಾದಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ? ಈ ಎಲ್ಲದಕ್ಕೂ ನಮ್ಮ ನಿಮ್ಮಂತ ಸಾಮಾನ್ಯರು ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಆಗ್ಬೇಕು ಅಂತಂದ್ರೆ ಪಕ್ಷೆ ನಮ್ಮ ನಾಡನ್ನ ಪ್ರತಿನಿಧಿಸುವಂತವರು ಕೇಂದ್ರದ, ರಾಜ್ಯದ ಬಹಳ ಆಯಕಟ್ಟಿನ ಸ್ಥಾನಮಾನಗಳಲ್ಲಿ ಇರಬೇಕು, ಅಥವಾ ಅಲ್ಲಿರುವವರು ನಮಗೆ ಅಂತಹ ಒಂದು ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು. ನಾನೊಂದು ಒಂದು ಸಣ್ಣ ಪ್ರಶ್ನೆಯನ್ನ ನಾನೇ ವಾಪಸ್ ಕೇಳ್ತೀನಿ ಅವರಿಗೆ. ಯಾಕಂದ್ರೆ ಈಗೆಲ್ಲ ಕೊಡವ ಮತ್ತು ತುಳು ಭಾಷೆಯನ್ನ ನಾವು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಆರಂಭಿಸಿ ಪಾಠ ಮಾಡ್ತಾ ಇದ್ದೇವೆ. ಯಾಕಂದ್ರೆ ತುಳು ಮತ್ತು ಕೊಡವ ಇದೆಲ್ಲೂ ಕೂಡ ಕೆಲವಾರು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಲ್ಲೇ ವಿಶೇಷ ಸಬ್ಜೆಕ್ಟ್ ಆಗಿ, ಐಚ್ಛಿಕ ವಿಚಾರವಾಗಿ ನಾವು ಇದನ್ನು ಓದ್ತೀವಿ. ಆದ್ರೆ ಇಲ್ಲಿ ಕೊಡವವನ್ನ ಮಾತ್ರ ಓದುವ ಅವಕಾಶವನ್ನ ಕೊಟ್ಟಿದ್ದೀವಿ. ಆದ್ರೆ ಕೊಡವನ್ನ ಪಾಠ ಮಾಡ್ಲಿಕ್ಕೆ ಒಬ್ಬರು ಕೊಡವದ ವಿಶೇಷ ಅಧ್ಯಯನ ಮಾಡಿದಂತಹ ಅಧ್ಯಾಪಕರನ್ನ, ತುಳುವನ್ನೇ ವಿಶೇಷವಾಗಿ ಅಧ್ಯಯನ ಮಾಡಿದಂತಹ ಅಧ್ಯಾಪಕರನ್ನ ವಿಶ್ವವಿದ್ಯಾನಿಲಯ ನೇಮಿಸಿದ್ಯಾ? ಇಂತ ಸಣ್ಣ ಕೆಲಸವೇ ನಡೆದಿಲ್ಲ ಅಂತಂದ್ರೆ ಒಂದು ವಿಶ್ವವಿದ್ಯಾನಿಲಯವನ್ನೇ ನಾವು ಕೊಡಗಿನಲ್ಲಿ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು? ಓಕೆ ಮೇಡಮ್. ಎಸ್ ಕೆ ಅರುಣಿ ಅವರು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಡಾಕ್ಟರ್ ಟಿ ಪಿ ವಿಜಯರವರ ಅಭಿಪ್ರಾಯದ ಪ್ರಕಾರ ಲಿಪಿರಹಿತ ಸಮುದಾಯದ ಇತಿಹಾಸ ರಚನೆಗೆ ಸಬಾಲ್ಟರ್ನ್ ಅಧ್ಯಯನ ಮೆಥಡ್ ಅನ್ನು ಅನುಸರಿಸಬೇಕಾಗುವುದು ಎಂದು ಅವರು ಪ್ರತಿಪಾದಿಸುತ್ತಾರೆ. ಮುಖ್ಯವಾಗಿ ಕೊಡಗು ಪ್ರದೇಶದ ಇತಿಹಾಸದ ರಚನೆಗೆ ಮೌಖಿಕ ಮತ್ತು ಸಬಾಲ್ಟರ್ನ್ ಅಧ್ಯಯನ ಅವಶ್ಯಕ ಎನಿಸ್ತಾ ಇದೆ, ತಮ್ಮ ಅಭಿಪ್ರಾಯ ಹೇಳಿ. ಹೌದು, ಸಬಾಲ್ಟರ್ನ್ ಸ್ಟಡಿ ಬೇಕೇ ಬೇಕು. ಯಾಕಂದ್ರೆ ಒಂದು ಲಿಪಿಗಿಳಿಯೋದರ ಮೊದಲೇ ಒಂದು ಭಾಷೆ ಲಿಪಿಗಿಳಿತಾ ಇದೆ ಅಂತಂದ್ರೆ ಆ ಲಿಪಿಗಿಳಿಯುವ ಅತ್ಯಂತ ಹೆಚ್ಚು ವರ್ಷಗಳ ಹಿಂದನೆ
ಅಂತಹ ಒಂದು ಸಮುದಾಯಗಳು ಅಲ್ಲಿರ್ತವೆ. ಇಲ್ಲಿ ಒಂದು ಸಮುದಾಯ ಬದುಕಿದ ತಕ್ಷಣ ಅದು ಭಾಷೆಯಲ್ಲಾಗ್ಲಿ ಸಾಹಿತ್ಯದಲ್ಲಾಗ್ಲಿ ಅದು ಪ್ರತಿಗಿಳಿಯೋದಿಲ್ಲ. ಕೆಲವು ಉದಾಹರಣೆಗೆ ನನಗೆ ಟಿ ಪಿ ವಿಜಯ್ ಅವರು ಬಹಳ ಹೆಚ್ಚು ಕೆಲಸಗಳನ್ನ ಕೊಡಗಿನ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಅದರಲ್ಲೂ ಅವರು ರಾಜೇಂದ್ರನಾಮೆಯ ಬಗ್ಗೆ ಬರೆದಂತಹ ಅದರ ಮರು ಓದಿನ ಪುಸ್ತಕ ಇದೆಲ್ಲ, ಅದರಲ್ಲಿ ಅವರು ಸಬಾಲ್ಟನ್ ಸ್ಟಡಿ ಬಗ್ಗೆ ಅತಿ ಹೆಚ್ಚು ವಿಶೇಷವಾದಂತಹ ಹೊಳೆಗಳನ್ನ ನೀಡ್ತಾರೆ. ಏಕೆಂದ್ರೆ ಕೊಡಗಿನ ಉದಾಹರಣೆಗೆ ಹೇಳೋದು, ಕೊಡಗಿನ ಚರಿತ್ರೆ ಕುರಿತಾಗಿ ನಮಗೆ ಪ್ರಥಮವಾಗಿ ಪ್ರಕಟವಾದಂತಹ ಕೃತಿ ಸಿಗೋದು 1807 ಹೊತ್ತಿಗೆ ಕೊಡಗನ ಆಳ್ತಾ ಇದ್ದಂತ ವೀರರಾಜೇಂದ್ರ ಬರೆಸಿದ ರಾಜೇಂದ್ರನಾಮೆ. ಆ ಕೃತಿ ಬರೋದು 1807. ಕೊಡಗಿನ ಜನತೆಯ ಇತಿಹಾಸ, ಜನತೆಗಿರೋ ಇತಿಹಾಸ ನಾನಾಗ್ಲೇ ಹೇಳಿದ್ರೆ ಕ್ರಿಸ್ತ ಶಕ 1ನೇ ಶತಮಾನದಿಂದಲೇ ಇದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಕೊಡಗಿನ ಚರಿತ್ರೆಯನ್ನ ಹೇಳುವ, ಅಲ್ಲಿಯ ಜನಜೀವನವನ್ನ ಹೇಳುವ, ಅವರ ಪರಂಪರೆಯನ್ನ ಪ್ರತಿನಿಧಿಸುವ ಯಾವುದೇ ಕೃತಿಗಳು ಇಲ್ಲ. ಯಾಕೆಂದ್ರೆ ರಾಜರುಗಳ ಕಾಲದಲ್ಲೆಲ್ಲ ಕೊಡಗಿನ ಜನರನ್ನ ಸೈನ್ಯಕ್ಕೆ ಬಳಸ್ಕೊಂಡಿದ್ದಾರೆ ಹೊರತು ಅವರು ಇಂತಹ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಥವಾ ಬರವಣಿಗೆ ಹಿನ್ನೆಲೆಯಲ್ಲಿ ಬಳಕೆ ಆಗ್ಲೇ ಇಲ್ಲ. ಹಾಗೆ ಅದರ ಹಿಂದಿನದೆಲ್ಲ ನಾವು ಒಂದು ತಿಳಿಬೇಕಾಗಿದೆ, ಅದರ ಹಿಂದಿನ ವಿಚಾರಗಳನ್ನ ನಾವು ಗುರುತಿಸಬೇಕಾಗಿದೆ ಅಂತಂದ್ರೆ ಸಬಾಲ್ಟನ್ ಸ್ಟಡಿಗೆ ನಾವು ಹೋಗಲೇಬೇಕಾಗಿದೆ. ಮೌಖಿಕ ಸಾಹಿತ್ಯ ನಮಗೆ ಬಹಳ ಮುಖ್ಯ ಅಂತ ಅನಿಸ್ತೇನೆ. ವಿಜಯವರ ಅಭಿಪ್ರಾಯವನ್ನು ನಾನು ಕೂಡ ಅನುಮೋದಿಸ್ತೇನೆ. ಮುಂದಿನ ಒಂದು ಪ್ರಶ್ನೆ ತ್ಯಾಗರಾಜ ಸತ್ಯ ಅವರದು, ಭಾಷೆಗಳು ಸಾಂಸ್ಕೃತಿಕ ಅನನ್ಯತೆ ಮೇಲೆ ಪ್ರಭಾವ ಬೀರುತ್ತದೆ, ಒಬ್ಬ ವ್ಯಕ್ತಿ ಅನೇಕ ಭಾಷೆಗಳನ್ನು ಮಾತನಾಡಬಲ್ಲ ಎಂಬುದಾದರೆ ಅವನ ಭಾಷಾ ಸಾಂಸ್ಕೃತಿಕತೆ ಹೇಗೆ ಅನನ್ಯತೆಯನ್ನು ಪಡೆದುಕೊಳ್ಳುತ್ತದೆ? ಹೆಚ್ಚು ಭಾಷೆಗಳನ್ನ ಮಾತನಾಡುವುದು ಒಂದು ಕಲೆ ಮತ್ತು ಆ ವ್ಯಕ್ತಿಗೆ ಆತನ ಜ್ಞಾನವನ್ನ ವಿಸ್ತರಿಸಿಕೊಳ್ಳಿಕ್ಕಿರುವಂತಹ ಒಂದು ಮಾರ್ಗ. ಯಾಕೆಂದ್ರೆ ಭಾಷೆ ಎಂದ ತಕ್ಷಣ ಅದು ಬರೀ ಪದಗಳು ಮಾತ್ರ ಅಲ್ಲ, ಭಾಷೆ ಅದು ಒಂದು ಸಂಸ್ಕೃತಿಯನ್ನ, ಒಂದು ಒಂದು ಜನಾಂಗವನ್ನ, ಒಂದು ಪ್ರದೇಶವನ್ನ, ಹೀಗೆ ಬಹು ಆಯಾಮಗಳನ್ನ ಒಂದು ಭಾಷೆ ಒಳಗೊಂಡಿರ್ತದೆ. ನಾವು ನೋಡಿ, ಒಂದು ಸಾಮಾನ್ಯ ಸಂದರ್ಭದಲ್ಲಿ ಒಬ್ಬ ಒಂದು ಕಲ್ಚರ್ ಇಲ್ದವರು ಅಂತ ಅನ್ನುವಾಗ ನಾವು ಗ್ರಾಮೀಣ ಭಾಗದಲ್ಲಿ ಏನ್ ಹೇಳ್ತೇವೆ, ಏ ಅವನಿಗೆ ಭಾಷೆ ಇಲ್ಲ ಅಂತ ಅಂತೀವಿ. ಅಂದ್ರೆ ಭಾಷೆ ಇಲ್ಲ ಅಂತಂದ್ರೆ ಅವರಿಗೆ ಪದಗಳನ್ನಿಟ್ಟು ಯಾವುದೋ ಒಂದು ನಿರ್ದಿಷ್ಟ ಭಾಷೆಯನ್ನ ಮಾತನಾಡಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ, ಅವರಿಗೆ ಸಂಸ್ಕೃತಿ ಇಲ್ಲ, ಅವರಿಗೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಹೀಗೆ ಒಂದು ವ್ಯಕ್ತಿತ್ವವನ್ನು ಅದು ಹೇಳ್ತಾ ಇದೆ. ಹಾಗಾಗಿ ಬಹು ಭಾಷೆಗಳನ್ನ ಒಬ್ಬ ವ್ಯಕ್ತಿ ಕಲಿತಿದ್ದಾನೆ ಅಂತಂದ್ರೆ ಬಹು ಸಂಸ್ಕೃತಿಯನ್ನ ಅವನ ಅಧ್ಯಯನ ಮಾಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಆ ಬಹು ಸಂಸ್ಕೃತಿಯ ಅಧ್ಯಯನ ಯಾವತ್ತೂ ನಮ್ಮ ಜ್ಞಾನದ ವಿಸ್ತರಣೆಗೆ ಕಾರಣ ಆಗ್ತದೆ ಹೊರತು ನಾವು ಅದರಲ್ಲಿ ಕಳೆದು ಹೋಗೋದಿಲ್ಲ, ನಾವು ಇನ್ನಷ್ಟು ಪ್ರಬುದ್ಧರಾಗ್ತದೆ. ಹಾಗಾಗಿ ಈ ನೆಲೆಯಲ್ಲಿ ಬಹುಭಾಷೆಗಳ ಅಧ್ಯಯನ ಯಾವತ್ತೂ ಕೂಡ ಅತ್ಯಂತ ವಿಶೇಷ ಮತ್ತು ಒಳ್ಳೆಯದು. ಧನ್ಯವಾದಗಳು ಮೇಡಮ್. ಬಹುಶಃ ಇವತ್ತಿನ ತಮ್ಮ ಉಪನ್ಯಾಸದಲ್ಲಿ ಸಾಕಷ್ಟು ಚರ್ಚೆಗಳು ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉತ್ತರಗಳನ್ನೆಲ್ಲ ನೀವು ನೀಡಿದಿರಿ ಪ್ರಶ್ನೆಗಳಿಗೆ. ಸೊ ಮುಂದೆ ನಾವು ನಮ್ಮ ಅಧ್ಯಕ್ಷೆಯ ಮಾತನ್ನ ಕೇಳಲಿಕ್ಕೆ ಅಣಿಯಾಗೋಣ. ನಮ್ಮ ಪ್ರಾನ್ಸ್ಪಾಲರ್ ಆಗಿರ್ತಕ್ಕಂಥ ಡಾಕ್ಟರ್ ಅನಸೂಯ ರೈ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ತಾವು ಅಧ್ಯಕ್ಷೆಯ ಮಾತನ್ನ ಆಡಬೇಕು ಅಂತ ಹೇಳಿ. ಗುಡ್ ಈವ್ನಿಂಗ್ ಎವ್ರಿವನ್. ಕೊಡಗು ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಅನನ್ಯತೆ ಎಂಬ ವಿಚಾರದಲ್ಲಿ ನಮ್ಮನ್ನು ಉದ್ದೇಶಿಸಿ ವಿಚಾರವನ್ನು ಮಂಡಿಸಿದಂತ ಡಾಕ್ಟರ್ MP ರೇಖಾ ಮೇಡಮ್ ಅವರೇ, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಇತಿಹಾಸ ಹಾಗೂ ಪುರಾತತ್ವ ಸ್ನಾತಕೋತ್ತರ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಗಣಪತಿ ಗೌಡ ಹಾಗೂ ವಿಭಾಗದ ಎಲ್ಲ ಪ್ರಾಧ್ಯಾಪಕರೇ, ಮಾನುಷದ ಪದಾಧಿಕಾರಿಗಳೇ ಹಾಗೂ ಇತಿಹಾಸ ವಿಶ್ಲೇಷಕರೇ, 2000 ವರ್ಷಗಳಿಂದ ದೀರ್ಘ ಇತಿಹಾಸ ಇರುವ ಕೊಡಗು ಪ್ರಾಂತ್ಯದ ಇತಿಹಾಸ ಜೀವನ ಶೈಲಿಯನ್ನು ಸುಂದರವಾಗಿ ಬಣ್ಣಿಸಿದಂತಹ ರೇಖಾ ಮೇಡಮ್ಗೆ ನಾನು ಧನ್ಯವಾದ ಹೇಳ್ತೇನೆ.